ಯಾಕಂದ್ರೆ ಎಲ್ಲರೂ ಕೂಡ ಇಲ್ಲಿರೋದು ಅಲ್ಲಿರುವಂತ ದಿವ್ಯತ್ರಯರ ಪ್ರತೀಕವಾಗಿ ಇಲ್ಲಿರೋದು ಅವರು ಬರಬೇಕಿತ್ತು ನನ್ನನ್ನ ಕರೆದಿರಲಿಲ್ಲ ನಾನು ಯಾಕೆ ಅವರ ಸ್ಥಾನಕ್ಕೆ ಹೋಗಬೇಕು ಇಲ್ಲಿ ಒಬ್ಬರು ಕಡೆಗೆ ನಾವು ಒಬ್ಬರು ಮೈಕ್ ತಗೋಬೇಕಾದ್ರೆ ನಾವೇ ಯೋಚನೆ ಮಾಡ್ತೀವಿ ಸರ್ವಧರ್ಮ ಸ್ಥಾಪಕತ್ವಂ ಸರ್ವಧರ್ಮ ಸ್ವರೂಪಕಃ ಆಚಾರ್ಯಾಣಾ ಮಹಾಚಾರ್ಯೋ ರಾಮಕೃಷ್ಣಾಯತೇ ನಮಃ ಪರತತ್ವೇ ಸದಾಲೀನೋ ರಾಮಕೃಷ್ಣ ಸಮಾಜ್ಞೇಯ ಯೋ ಧರ್ಮ ಸ್ಥಾಪನರ ವೀರೇಶಂ ತಂ ನಮಾಮಿ ಬಹಳ ಅದ್ಭುತವಾದಂತ ಒಂದು ಆಧ್ಯಾತ್ಮಿಕ ಯೋಗದ ಶಿಸ್ತಿನ ಬಹಳ ಧ್ಯಾನ ಮೂರ್ತಿಗಳಂತೆ ಸಂಯಮಶೀಲರಾಗಿ ಬೆಳಗಿನ ಕಾರ್ಯಕ್ರಮ ಧ್ಯಾನಲೀನರಾಗಿ ಇಷ್ಟೊಂದು ಶ್ರದ್ಧೆಯಿಂದ ಈ ಪ್ರಪಂಚದ ಜಂಜಾಟವನ್ನು ಬದಿಗೊತ್ತಿ ಬಹಳ ತಸ್ಮಾತ್ ಯೋಗಿ ಭವಾರ್ಜುನ ಯಾರು ಯೋಗಿಗಳಾಗಬೇಕು ಅಂದ್ರೆ ಎಲ್ಲರೂ ಯೋಗಿಗಳಾಗಬೇಕು ತಸ್ಮಾತ್ ಯೋಗಿ ಭವಾರ್ಜುನ ಯೋಗಿಗಳಾಗೋದಕ್ಕೆ ನಾವು ನಮ್ಮ ಜೀವನದ ಗುರಿ ಪ್ರತಿಯೊಬ್ಬ ಭಾರತೀಯ ಪ್ರತಿಯೊಬ್ಬ ಹಿಂದೂ ಅವನ ಜೀವನದ ಗುರಿ ಯೋಗಿಯಾಗೋದು ಯೋಗಿಯಾಗೋದು ಸಾಧಕನ ಅವಸ್ಥೆ ಪರಿಪೂರ್ಣತೆಯನ್ನು ಸಾಧಿಸುವುದು ಅದು ಸಿದ್ಧನ ಅವಸ್ಥೆ ಅಂದರೆ ಇಲ್ಲಿಂದ ಅಲ್ಲಿಯವರೆಗೆ ಸುದೀರ್ಘವಾದ ವಿ ಆರ್ ಟ್ರಾವೆಲಿಂಗ್
ಇದು ಸುದೀರ್ಘವಾದ ಪ್ರಯಾಣ. ಇಂಥ ಒಂದು ಅದ್ಭುತವಾದಂಥ ಅತ್ಯಂತ ಪವಿತ್ರ ಮಂಗಳಕರವಾದಂಥ ಈ ಒಂದು ಸತ್ಸಂಕಲ್ಪದಲ್ಲಿ ತಾವೆಲ್ಲ ತೊಡಗಿಸಿಕೊಂಡಿದ್ದೀರಾ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಾನು ಕೇಳಿದೆ, ಬ್ರಹ್ಮಚಾರಿ ಸುಬ್ರಹ್ಮಣ್ಯ ಮಹಾರಾಜರು ಹೇಳಿದರು ತಾವು ಇಷ್ಟೊತ್ತು ಧ್ಯಾನನೂ ಮಾಡಿದ್ದರು ಅಂತ ಕೇಳಿದೆ. ಅದು ಭಾಳ ಸಂತೋಷ ಆಯಿತು. ನೀವು ಯೋಗನೂ ಮಾಡ್ತಾ ಇದ್ದೀರಾ, ಧ್ಯಾನನೂ ಮಾಡ್ತಾ ಇದ್ದೀರಾ ಅಂತ ಕೇಳಿ ಬಹಳ ಸಂತೋಷವಾಯಿತು. ಮತ್ತು ಆಧ್ಯಾತ್ಮಿಕ ಮಾರ್ಗದಲ್ಲಿ ತಾವು ಆಸಕ್ತಿ ವಹಿಸಿ ಬಹಳ ಸಂತೋಷದಿಂದ ಭಾಗವಹಿಸ್ತಾ ಇದ್ದೀರಾ ಅನ್ನೋದು ಬಹಳ ಸಂತೋಷವಾದ ವಿಷಯ. ಭಾರತೀಯರಾದ ನಮಗೆ ಇವು ಯಾವುದು ಹೊಸ ವಿಷಯಗಳಲ್ಲ, ಇವು ನಮ್ಮ ಸ್ವಂತ ಆಸ್ತಿಪಾಸ್ತಿಗಳು. ನಿಮ್ಮ ಮನೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಿಮ್ಮ ಸಂಬಂಧಪಟ್ಟಂಥ ಏನೆಲ್ಲ ಇದೆಯೋ ಅದಕ್ಕಿಂತ ಹೆಚ್ಚು ಹತ್ತಿರದ ವಿಷಯಗಳು ಇವು. ಅಂಥ ಅಲೌಕಿಕ ಆಧ್ಯಾತ್ಮಿಕ ಒಂದು ವಾತಾವರಣದಲ್ಲಿ ನೀವು ಇಷ್ಟೊತ್ತು ಕುಳಿತುಕೊಂಡು ಬಹಳ ಸಂತೋಷ ಪಡ್ತಾ ಇರೋದನ್ನು ಕಂಡು ನನಗೆ ಬಹಳ ಸಂತೋಷವಾಗಿದೆ. ನನ್ನ ಬಹಳ ಆತ್ಮೀಯರು, ಬಹಳ ವರ್ಷದ ಪೂರ್ವ ಪರಿಚಿತರು, ಅವರು ಬ್ರಹ್ಮಚಾರಿಯಾಗಿ ರಾಮಕೃಷ್ಣ ಆಶ್ರಮದಲ್ಲಿ ಇದ್ದಾಗಿನಿಂದ ನಾನು ಅವ್ರ ಬಗ್ಗೆ ಕೇಳಿದ್ದೇನೆ. ಬ್ರಹ್ಮಚಾರಿ ಸುಬ್ರಹ್ಮಣ್ಯ ಅವರು ಬಹಳ ಬಹಳ ಕ್ರಿಯಾಶೀಲರು, ಮತ್ತು ಜಿಗ್ನಿ ವಿವೇಕಾನಂದ ಕೇಂದ್ರದಲ್ಲಿ ಇದ್ದಾಗಿನಿಂದಲೂ ಅವರ ಪರಿಚಯ ಉಂಟು ನನಗೆ. ಅಲ್ಲಿ ಆಗಾಗ ನಾವು ಹೋದಾಗೆಲ್ಲ ನಮ್ಮನ್ನು ಬಹಳ ಆತ್ಮೀಯತೆಯಿಂದ ನೋಡಿಕೊಂಡು ಬಹಳ ಸ್ವಾಗತಿಸಿ ನಮ್ಮ ಬಗ್ಗೆ ಬಹಳ ವಿಶೇಷ ಅಭಿಮಾನ ಗೌರವ ತೋರಿಸುವಂಥ ವ್ಯಕ್ತಿಗಳು. ಅವರು ನನ್ನನ್ನು ಸಂಪರ್ಕಿಸಿದಾಗ ಬಹಳ ಸಂತೋಷ ಆಯಿತು. ಅವರ ಜೊತೆಗೆ ನಾನು ಬರಬೇಕು 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 ಅಂತ ಹಾಗೇ ನನ್ನ ಕಾರ್ಯ ಹಾಗೆ ಮುಂದಕ್ಕೆ ಹೋಗ್ತಾ ಇತ್ತು. ಆದರೆ ದೈವ ಸಂಕಲ್ಪದಂತೆ ಇವತ್ತು ಅನಿರೀಕ್ಷಿತವಾಗಿ ಈ ಒಂದು ಯೋಗ ಕೇಂದ್ರಕ್ಕೆ ಬಂದು ನಿಮ್ಮೆಲ್ಲರ ಜೊತೆಗೆ ಒಂದು ಗಂಟೆಗಳ ಕಾಲ, ಒಂದು ಅರ್ಧ ಗಂಟೆಗಳ ಕಾಲ ನಿಮ್ಮ ಸಂಕಲ್ಪ, ನಿಮ್ಮ ಸಮಯ ಎಷ್ಟಿದೆಯೋ ಅಷ್ಟೊತ್ತು ಈ ಒಂದು ಒಳ್ಳೆಯ ವಾತಾವರಣದಲ್ಲಿ ನಿಮ್ಮ ಜೊತೆಗೆ ಇಂಟ್ರ್ಯಾಕ್ಷನ್, ಭಜನೆ, ಸತ್ಸಂಗ, ಸಚ್ಚಿಂತನೆಯ ಜೊತೆಗೆ ಕಾಲ ಕಳೆಯುವಂಥ ಅವಕಾಶ ಬಂದಿದೆ. ಈ ಅವಕಾಶ ಒದಗಿಸಿರುವಂಥ ಶ್ರೀ ಸಹೋದರರಾದಂಥ ಬ್ರಹ್ಮಚಾರಿ ಸುಬ್ರಹ್ಮಣ್ಯವರಿಗೆ ವಿಶೇಷವಾಗಿ ಕೃತಜ್ಞತೆ, ತಮ್ಮೆಲ್ಲರಿಗೂ ವಿಶೇಷವಾದಂಥ ಭಗವಂತನ ಸ್ಮರಣೆಗಳು. ಆತ್ಮೀಯರೇ, ಈಗ ತಾವೆಲ್ಲರೂ ಕೂಡ ಒಂದು ಗಂಟೆ ನಮಗೆ ಸಮಯ ಇದೆ, ಒಂದು ಗಂಟೆವರೆಗೆ ಸಮಯ ಇದೆ ಅಂತ ಕೇಳಿದೆ. ಭಾಳ ನಿಮ್ಮ ಉತ್ಸಾಹ ಕಂಡು ನನಗೂ ಸಂತೋಷ ಆಗ್ತಾ ಇದೆ, ಬಹಳ ಸಂತೋಷವಾಗಿದೆ. ನನ್ನ ಮುಖ್ಯ ಉದ್ದೇಶ ಏನಾದರೂ ಒಂದಷ್ಟು ಚಿಂತನೆ ಹೇಳೋಣ. ಅದಕ್ಕಿಂತ ಹೇಗೋ ಇದ್ದರೂ ಇಲ್ಲಿ ದೇವಸ್ಥಾನದಲ್ಲಿ ಭಜನೆ ಮತ್ತು ಉಪನ್ಯಾಸ ಎರಡೂ ಕಾರ್ಯಕ್ರಮ ಇತ್ತು, ಅದಕ್ಕಾಗಿ ಹಾರ್ಮೋನಿಯಮು ತಂದಿದ್ದೀವಿ ಅನ್ನೋದಕ್ಕೋಸ್ಕರ ನೀವು ಇಚ್ಛೆ ಪಟ್ಟರೆ ಒಂದು ಎರಡು ಮೂರು ಸತ್ಸಂಗದ ಭಕ್ತಿ ಗೀತೆಗಳನ್ನು ಹಾಡಿ ಆಮೇಲೆ ಮುಂದುವರಿಬೋದು, ಚಿಂತನೆಗೆ ತೊಡಗಬಹುದು ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶದ ಅದ್ಭುತವಾದಂಥ ಒಂದು ಶಕ್ತಿ ಈ ಆಧ್ಯಾತ್ಮಿಕ ಶಕ್ತಿ. ಸ್ವಾಮಿ ವಿವೇಕಾನಂದ ಹೇಳ್ತಾ ಇದ್ದರು, ದಿಸ್ ಈಸ್ ದ ಏನ್ಷಿಯಂಟ್ ಲ್ಯಾಂಡ್ ವೇರ್ ವಿಸ್ಡಮ್ ಮೇಡ್ ಇಟ್ಸ್ ಹೋಮ್ ಬಿಫೋರ್ ಇಟ್ ವೆಂಟ್ ಇನ್ ಟು ಎನಿ ಅದರ್ ಪಾರ್ಟ್ಸ್ ಆಫ್ ದ ಗ್ಲೋಬ್. ಜಗತ್ತಿಗೆ ಇಲ್ಲಿಂದ ಬೆಳಕು, ಜ್ಞಾನದ ದೀವಿಗೆ ಇಲ್ಲಿಂದ ಪಸರಿಸಿ ಜಗತ್ತಿನ ಕಗ್ಗತ್ತಲೆಯ ಖಂಡವನ್ನು ಬೆಳಕಣ್ಣಿಂದ ಬೆಳಗಿತು ಅಂತ. ಭಾರತ ದೇಶದಿಂದ ಜಗತ್ತಿಗೆ ಬೆಳಕು ಸಿಕ್ಕಿದೆ ಅನ್ನುವ ಈ ಒಂದು ದಾಟಿಯಲ್ಲಿ ಅವರು ಪಾಶ್ಚಿಮಾತ್ಯ ವೇದಿಕೆಗಳಲ್ಲಿ ಈ ಮಾತನ್ನು ಹೇಳ್ತಾರೆ, ಬಹಳ ಹೆಮ್ಮೆಯಿಂದ ಹೇಳ್ತಾರೆ. ನಮ್ಮ ದೇಶದ ಆಸ್ತಿ ಏನು ಗೊತ್ತಾ, ನಾವು ಯಾವುದೇ ದೇಶವನ್ನು ಖಡ್ಗದಿಂದ ಗೆಲ್ಲಲಿಲ್ಲ, ಯಾವುದೇ ಆಕ್ರಮಣ ಮಾಡಲಿಲ್ಲ, ಪರಕೀಯರನ್ನು ಯಾರನ್ನೂ ನಮ್ಮ ಅಧೀನದಲ್ಲಿ ದಾಸರನ್ನಾಗಿ ಮಾಡಿಕೊಳ್ಳಿಲ್ಲ. ಆದರೆ ಜಗತ್ತಿಗೆ ಮೊದಲಿಂದ ಜ್ಞಾನ ಶಕ್ತಿಯನ್ನು ಕೊಡ್ತಾ ಬಂದಿದ್ದೇವೆ. ಆ ಜ್ಞಾನ ಶಕ್ತಿ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡುತ್ತೆ, ಯಾರನ್ನೂ ಹಾಳು ಮಾಡಲ್ಲ. ವಿ ವಿಲ್ ವಿನ್, ವಿ ಆರ್ ಗೋಯಿಂಗ್ ಟು ವಿನ್ ಅವರ್ ಕಾಂಕ್ರರ್ಸ್, ವಿ ವಿಲ್ ಕಾಂಕರ್ ದೆಮ್ ಥ್ರೂ ಸ್ಪಿರಿಚುವಾಲಿಟಿ. ನಾವು ನಮ್ಮನ್ನು ಗೆದ್ದವರನ್ನು ಗೆಲ್ಲುತ್ತೇವೆ ಖಡ್ಗದಿಂದ ಅಲ್ಲ, ಆಧ್ಯಾತ್ಮಿಕ ಶಕ್ತಿಯಿಂದ. ಇಂಡಿಯಾ ವಿಲ್ ಕಾಂಕರ್ ಹರ್ ಕಾಂಕರರ್ಸ್ ನಾಟ್ ಥ್ರೂ ವೆಪನ್, ನಾಟ್ ಥ್ರೂ ಸೋರ್ಡ್, ಬಟ್ ಥ್ರೂ ಪವರ್ ಆಫ್ ಸ್ಪಿರಿಚುವಲ್ ಎನರ್ಜಿ. ಇದು ವಿವೇಕಾನಂದರ. ಅದು ಇನ್ನೊಂದು ವಾಕ್ಯವನ್ನು ಮುಂದುವರೆದು ಹೇಳ್ತಾರೆ, ವಿ ಮಸ್ಟ್ ಗೋ ಔಟ್ ಆ್ಯಂಡ್ ಕಾಂಕರ್ ದ ಹೋಲ್ ವರ್ಲ್ಡ್ ಥ್ರೂ ಅವರ್ ಕಲ್ಚರ್, ಥ್ರೂ ಅವರ್ ಸ್ಪಿರಿಚುವಾಲಿಟಿ ಅಂತ ಹೇಳ್ತಾರೆ. ನಾವು ನಮ್ಮ ಸಂಸ್ಕೃತಿ ಆಧ್ಯಾತ್ಮಿಕ ಶಕ್ತಿಯಿಂದ ಇತರ ಜನಾಂಗವನ್ನು ಗೆಲ್ಲಬೇಕು. ಗೆಲ್ಲಬೇಕು ಅಂದರೆ ಮತಾಂತರ ಮಾಡಬೇಕು ಅಂತಲ್ಲ, ಅವರ ಹೃದಯವನ್ನು ಗೆಲ್ಲಬೇಕು. ಅವರ ಹೃದಯವನ್ನು ಗೆದ್ದರೆ ಅವರು ಸ್ವಇಚ್ಛೆಯಿಂದ ಸಂತೋಷ ಪಡ್ತಾರೆ. ಯಾವಾಗ ಸಂತೋಷ ಪಡ್ತಾರೆ? ನಾವು ಮತಾಂತರ ಮಾಡಿದರೆ, ನಾವು ಆಕ್ರಮಣ ಮಾಡಿದರೆ, ನಾವು ಇನ್ನೊಬ್ಬರನ್ನು ಅಧೀನದಲ್ಲಿ ಇಟ್ಕೊಂಡ್ರೆ ಅದು ಬೇರೆ.
ಆದರೆ ಆಧ್ಯಾತ್ಮಿಕ ಜ್ಞಾನಶಕ್ತಿಯಿಂದ ನಾವು ಇನ್ನೊಬ್ಬರ ಹತ್ತಿರ ಹೋದಾಗ ಅದು ಅವ್ರಿಗೆ ಬೆಳಕು ಸಿಕ್ಕು, ಅವರು ಸಂತೋಷ ಪಟ್ಟುಕೊಂಡು ಅವರು ಅಪ್ಕೊಳ್ತಾರೆ. ಜಗತ್ತಿನಾದ್ಯಂತ ಇವತ್ತು ವಿವೇಕಾನಂದರ ಈ ಭವಿಷ್ಯವಾಣಿ ಬಹಳ ಸ್ಪಷ್ಟವಾಗಿ ಸತ್ಯವಾಗ್ತಾ ಇದೆ. ಜಗತ್ತಿನ 200 ದೇಶಗಳಲ್ಲಿ ಯೋಗ, ಆಯುರ್ವೇದ, ಆಧ್ಯಾತ್ಮ, ಭರತನಾಟ್ಯ, ಸಂಗೀತ, ಸಂಸ್ಕೃತಿ ಪಸರಿಸ್ತಾ ಇದೆ ಅಂದರೆ ವಿವೇಕಾನಂದರಿಗಿಂತ ಪೂರ್ವದಲ್ಲಿ ಇದನ್ನು ಯಾರಾದರೂ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆಯೇನೋ ಸಾಧ್ಯವೇ ಇಲ್ಲ. ವಿವೇಕಾನಂದರು ಅಂದು ಪ್ರಾರಂಭ ಮಾಡಿದ ಈ ಒಂದು ದೊಡ್ಡ ಅಭಿಯಾನ ಇಂದು ಜಗತ್ತಿನಾದ್ಯಂತ ತನ್ನ ಅದ್ಭುತವಾದಂಥ ಶಕ್ತಿಯ, ಅದ್ಭುತವಾದಂಥ ಆಶೀರ್ವಾದದ ಕಂಪನ್ನು ಸೂಸ್ತಾ ಇದೆ ಅಂದರೆ ಅದಕ್ಕೆ ವಿವೇಕಾನಂದರು ಆ ಕಾರ್ಯವನ್ನು ಅಂದು ಮಾಡಿದರು ಎಂದು 1893 ಆ ಚಿಕಾಗೋ ಸರ್ವಧರ್ಮ ಸಮ್ಮೇಳನದ ಮೂಲಕ ಆ ಒಂದು ಭವ್ಯ ಪರಂಪರೆಗೆ ಸೇರಿದಂಥ ವ್ಯಕ್ತಿಗಳು ನಾವು ಅನ್ನುವಂಥ ಹೆಮ್ಮೆ ನಮಗೆಲ್ಲರಿಗಿರಬೇಕು. ಆ ನಿಟ್ಟಿನಲ್ಲಿ ಪ್ರಾರಂಭದಲ್ಲಿ ನಾನು ಒಂದೆರಡು ಭಗವನ್ನಾಮ ಸಂಕೀರ್ತನೆ ಮೂಲಕ ಕಾರ್ಯಕ್ರಮ ಮಾಡೋಣ, ಆಮೇಲೆ ಚಿಂತನೆ ಸಾಧ್ಯವಾದಷ್ಟು ಮುಂದುವರಿಯುತ್ತೆ. ಆಮೇಲೆ ಇನ್ನೂ ಸಮಯವಿದ್ದರೆ, ನಿಮಗೆ ಇಷ್ಟವಿದ್ದರೆ ಇಂಟ್ರ್ಯಾಕ್ಷನ್ ಸೆಷನ್, ಕ್ವಶನ್ ಆ್ಯಂಡ್ ಆನ್ಸರ್ಸ್. ಸುಮ್ಮನೆ ನಾವು ಹೇಳ್ತಾ ಇದ್ದೇವೆ, ನೀವು ಕೇಳಿಸ್ಕೋಬೇಕಂತೇನಿಲ್ಲ. ಪ್ರತಿಯೊಂದು ವಾಕ್ಯ ಎಷ್ಟು ಸತ್ಯ, ಎಷ್ಟರ ಮಟ್ಟಿಗೆ ಪ್ರಾಕ್ಟಿಕಲ್. ಸುಮ್ಮನೆ ಇದನ್ನು ನಾವು ಗಾಳಿಯಲ್ಲಿ ಕೇಳಿಸ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ, ಹಾಗೆ ಕೇಳಿಸ್ಕೊಂಡು ಹೋಗಿಬಿಡ್ಬೇಕು, ಹಾಗೆ ಮರೆತು ಬಿಡಬೇಕು ಅಲ್ಲ. ಮೋಸ್ಟ್ ಪ್ರಾಕ್ಟಿಕಲ್, ರ್ಯಾಷ್ನಲ್, ವೆರಿ ಸಿಸ್ಟಮ್ಯಾಟಿಕ್, ಸೈಂಟಿಫಿಕ್ ಫಿಲಾಸಫಿ ಇಂಡಿಯನ್ ಹಿಂದೂಯಿಸಮ್ ಫಿಲಾಸಫಿ. ಅದನ್ನು ನಾವು ಒಪ್ಪಬೇಕು, ಮೆಚ್ಚಬೇಕು. ಅಲ್ಲಿ ಯಾರು ಕೂಡ ಅಡುಗು ಲಜ್ಜೆಯ ಕಥೆಗಳಂತಿದ್ದು, ಅಡುಗು ಲಜ್ಜೆ ಕತೆ, ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ಸಮಯ ಕಾಲ ಕಥಾ ಕಾಲಕ್ಷೇಪ ಅಂತ ಹಾಗೆ ಇದು ಅಲ್ಲ. ಇದು ಮೋಸ್ಟ್ ರೆಲೆವೆಂಟ್, ಪ್ರಾಕ್ಟಿಕಲ್, ರ್ಯಾಷ್ನಲ್, ಮೋರ್ ಸೈಂಟಿಫಿಕ್ ದ್ಯಾನ್ ಎನಿ ಅದರ್ ಸೈಂಟಿಫಿಕ್ ರಿಸರ್ಚಸ್ ಡಿಸ್ಕವರೀಸ್ ಆನ್ ದಿಸ್ ಪ್ಲಾನೆಟ್ ಆಫ್ ಅರ್ಥ್. ಅಂಥ ಫಿಲಾಸಫಿಯನ್ನು ನಮ್ಮ ಪೂರ್ವಜರು ನಮಗೆ ಕೊಟ್ಟಿದ್ದಾರೆ ಅಂತ ಈಗ ಪತಂಜಲಿ ಯೋಗ ದರ್ಶನ ನಿಂತ್ಕೊಳ್ಳಿ. ಅದರಲ್ಲಿ ನಂಬು ಅನ್ನುವಂಥದ್ದು ಏನೂ ಇಲ್ಲ, ನಂಬಿಕೆಗೆ ಯೋಗಕ್ಕೆ ಸಂಬಂಧವೇ ಇಲ್ಲ. ಮಾಡುವಿಕೆಗೆ, ಆಗುವಿಕೆಗೆ ಮತ್ತು ಯೋಗಕ್ಕೆ ಸಂಬಂಧವಿದೆ. ಅಂಥ ಅದ್ಭುತವಾದಂತಹ ಯೋಗ ದರ್ಶನ ಕೊಟ್ಟಂಥ ಪತಂಜಲಿ ಯೋಗ ಮಹರ್ಷಿಗಳು ನಮ್ಮ ದೇಶದ ಅದ್ಭುತ ಮಹರ್ಷಿಗಳು. ಅಂಥ ಅದ್ಭುತವಾದಂಥ ಯೋಗ ದರ್ಶನವನ್ನು ನಾವು ಆಶ್ರಯಿಸಿ ಬದುಕ್ತಾ ಇದ್ದೇವೆ. ನಂಬಿಕೆಯ ಸಿದ್ಧಾಂತವಲ್ಲ ಹಿಂದೂ ಧರ್ಮ ಅನ್ನುವಂಥದ್ದನ್ನು ನಾವು ನೆನ್ಪಿಟ್ಕೋಬೇಕಾಗಿದೆ. ಆತ್ಮೀಯರೇ, ಈಗ ಪ್ರಾರಂಭದಲ್ಲಿ ನಾವು ಒಂದು ಗಣೇಶನ ಸ್ತುತಿಯನ್ನು ಹೇಳ್ಕೊಡ್ತೀನಿ, ತಾವು ಎಲ್ಲ ಗಟ್ಟಿಯಾಗಿ ಹೇಳ್ಬೋದು. ಜೈ ಗಣೇಶ, ಜೈ ಗಣೇಶ, ಜೈ ಗಣೇಶ ಪಾಹಿ ಮಾಂ. ಜೈ ಗಣೇಶ, ಜೈ ಗಣೇಶ, ಜೈ ಗಣೇಶ ಪಾಹಿ ಮಾಂ. ನರ ನಾಡಿಗಳು ನೋಡಿ, ನಮ್ಮಲ್ಲಿ ಬಹಳ ಚೆನ್ನಾಗಿ ಶಾಸ್ತ್ರೋಕ್ತವಾಗಿ ಬಹಳ ಮೋಸ್ಟ್ ಸೈಂಟಿಫಿಕ್ ಆಗಿ ಹೇಳ್ತಾರೆ, ಕಾಯಿಕ ಕರ್ಮ, ವಾಚಿಕ ಕರ್ಮ, ಮಾನಸಿಕ ಕರ್ಮ. ನೀವು ಇಷ್ಟೊತ್ತು ಧ್ಯಾನ ಮಾಡಿದ್ರಲ್ಲ, ಅದು ಕರ್ಮವೇ, ಅದು ಮೆಂಟಲ್ ಆ್ಯಕ್ಷನ್, ಮಾನಸಿಕ ಕರ್ಮ. ಈಗ ನೀವು ಭಜನೆ ಹಾಡ್ತಾ ಇದ್ರಲ್ಲ, ಅದು ವಾಚಿಕ ಕರ್ಮ. ನೀವು ಮನೆಯಿಂದ ಇಲ್ಲಿಗೆ ಬಂದ್ರಲ್ಲ, ಅದು ಕಾಯಿಕ ಕರ್ಮ. ಮನೆಯಿಂದ ಇಲ್ಲಿಗೆ ಬಂದದ್ದು ಕಾಯಿಕ ಕರ್ಮ. ನೀವು ಭಜನೆ ಹಾಡ್ತಾ ಇರೋದು ವಾಚಿಕ ಕರ್ಮ, ನೀವು ಧ್ಯಾನ ಮಾಡೋದು ಮಾನಸಿಕ ಕರ್ಮ. ಈ ಕರ್ಮದಿಂದ ಅಕರ್ಮ ಸ್ಥಿತಿಗೆ ಹೋಗುವುದೇ ಯೋಗ. ಅಕರ್ಮ ಸ್ಥಿತಿ ಅದು ಅಂದರೆ ಕರ್ಮ ಮಾಡ್ತಾ 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 ಮಾಡದೇ ಇರೋ ಸ್ಥಿತಿಗೆ ಹೋಗಿ ಪರಿಪೂರ್ಣತೆಯನ್ನು ಸಾಧಿಸೋದು, ಅದು ನಮ್ಮ ಅಧ್ಯಾತ್ಮದ ರಹಸ್ಯ. ಹಾಗಾಗಿ ನಾವು ಏನೂ ಮಾಡದೇ ಸ್ಥಿತಿಯಲ್ಲಿ ಇರೋದಿಲ್ಲ. ನಾವು ಮಲಗಿದಾಗೂ ಏನಾದರೂ ಮಾಡ್ತಿರ್ತೇವೆ, ನಿದ್ದೆ ಮಾಡುತ್ತಿರುತ್ತೇವೆ, ಮಾಡುವಿಕೆ, ಆ್ಯಕ್ಷನ್ ಈಸ್ ಗೋಯಿಂಗ್ ಆನ್ ಈವನ್ ಇನ್ ಯುವರ್ ಸ್ಲೀಪ್. ಮತ್ತು ಡ್ರೀಮ್ ಆದರೆ ಅದು ಒಂದು ಆ್ಯಕ್ಷನ್, ಜಾಗ್ರತ, ಸ್ವಪ್ನ, ಸುಷುಪ್ತಿ ಅಂತ ಮಾಂಡುಕ್ಯ ಉಪನಿಷತ್ತು ಅವಸ್ಥಾತ್ರಯಗಳನ್ನು ಹೇಳಿಬಿಟ್ಟು ಈ ಅವಸ್ಥಾತ್ರಯಗಿಂತ ಎತ್ತರದ ಸ್ಥಿತಿಗೆ ಕರ್ಕೊಂಡು ಹೋಗುವಂಥ ತುರಿಯ ಸ್ಥಿತಿ, ಅಲ್ಲಿ ಯಾವುದೇ ಆ್ಯಕ್ಷನ್ ಇಲ್ಲ, ನೋ ಆ್ಯಕ್ಷನ್ಲೆಸ್. ಜಾಗ್ರತ ಅಂದರೆ ನಾವು ಎಚ್ಚರಿದ್ದೇವಲ್ಲ, ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ, ಇದು ಜಾಗ್ರತ. ಸ್ವಪ್ನ ಅಂದರೆ ಡ್ರೀಮಿಂಗ್, ಇಲ್ಲ ನಮ್ಗೆ ದಿನಾನು ಡ್ರೀಮ್ ಬರಲ್ಲ ಅಂತ ನಾವು ಅನ್ಕೋತೇವೆ. ಆದರೆ ಡ್ರೀಮ್ ಎಷ್ಟು ಸಟಲ್ ಅಂದರೆ, ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಡ್ರೀಮ್ ಆಗ್ತಾ ಇದ್ದದ್ದು ಎಲ್ಲ ಡ್ರೀಮ್ಗಳು ನಮ್ಮ ಗಮನಕ್ಕೆ ಬರೋದಿಲ್ವಂತೆ. ನೋಡಿ ಎಷ್ಟು ಮೈಂಡ್ ಎಷ್ಟು ರಿಸರ್ಚ್ ಮಾಡಿದ್ದಾರೆ ಇವತ್ತು ಅಂತಂದರೆ, ನ್ಯೂರಾಲಜಿಸ್ಟು, ಆಮೇಲೆ ಸೆರೆಬ್ರಲ್ ಸಿಸ್ಟಮ್ಮು, ಈ ಬ್ರೇನು, ಇದರ ಆ್ಯಕ್ಟಿವಿಟೀಸನ್ನು ಹೇಗೆ ಎಷ್ಟರ ಮಟ್ಟಿಗೆ ಡೀಪಾಗಿ ಹೋಗಿ ಪೆನಿಟ್ರೇಟ್ ಮಾಡಿದ್ದಾರೆ ಅಂದರೆ,
ನಾವು ನಿದ್ದೆ ಮಾಡುವುದೇ ಒಂದು ಡ್ರೀಮ್, ಲಾಂಗ್ ಡ್ರೀಮ್. ಅದರಲ್ಲಿ ತುಂಬ ತುಂಬ ನಮ್ಮ ಗಮನಕ್ಕೆ ಬಂದು ಘಟನೆಯಾಗಿ ಒಂದು ಕನಸಾಗಿ ಪರಿವರ್ತನೆ ಆಗುವುದು ಬಹಳಷ್ಟು, ಅದು ಹೊರಗಡೆ ವ್ಯಕ್ತತೆ. ಆದರೆ ಅವ್ಯಕ್ತ ನಿದ್ರೆಯೂ ಕೂಡ ಒಂದು ಒಂದು ಕನಸೇ, ಅದು ನಿದ್ರಾ. ಜಾಗ್ರತ್, ಸ್ವಪ್ನ, ಸುಷುಪ್ತಿ ಇನ್ನೂ ಡೀಪರ್ ಲೇಯರ್, ಬಹಳ ನಮ್ಮ ಇನ್ನರ್ ಮೋಸ್ಟ್ ಡೀಪರ್ ಕೋರ್ ಲೆವೆಲ್. ಆಮೇಲೆ ಅದನ್ನು ದಾಟಿ ನೆಕ್ಸ್ಟ್ ಹಾಗೆ. ಅಂದರೆ ನಮ್ಮ ಡೈಮೆನ್ಷನ್ ಹೇಗಿದೆ ನೋಡಿ, ಶರೀರ ಪಂಚಕೋಶಗಳಂತ ಹೇಳ್ತೀವಿ, ಅನ್ನಗತ ಪ್ರಾಣ ಮನ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಇದು ಶರೀರದ ಮತ್ತು ಮನಸ್ಸಿನ ಲೇಯರ್ಗಳನ್ನು ತಿಳಿಸುವಂಥದ್ದು. ಅದರ ಒಳಗಡೆ ಸೂಕ್ಷ್ಮವಾಗಿರುವ ನಾನು ಯಾರು ಅನ್ನುವುದನ್ನು ಹುಡುಕಿ, ಆ ನಾನೇ ಈ ಪರಬ್ರಹ್ಮ, ಈ ನನ್ನ ಶಾಂತರೂಪವಾದ ನಾನು, ವ್ಯಷ್ಟಿರೂಪವಾದ ನಾನು, ಇಂಡಿವಿಜುವಾಲಿಟಿ ಅನ್ನುವಂಥ ಈ ನಾನು, ಪೂರ್ಣವಾದಿ ಪರಬ್ರಹ್ಮದಂತೆ ಗೋಚರವಾಗುವಂಥ ಈ ಆತ್ಮವೇ ಆ ಪರಬ್ರಹ್ಮವಾಗಿ ಕಾಣುವಂಥ, ಇವೆರಡು ಬೇರೆಯಲ್ಲ ಅನ್ನುವಂಥ ಏಕಮೇವಾದ್ವಿತೀಯವಾದ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥ ಒಂದು ತತ್ವ ಏನಿದೆಯಲ್ಲ, ಅದೇ ವೇದಾಂತ. ಆ ವೇದಾಂತವನ್ನು ನಾವು ಅದರ ಸಾರವನ್ನು ಗ್ರಹಿಸಬೇಕಾದ್ರೆ ಕರ್ಮ ಹೇಳಿದ್ರಲ್ಲ ಮಹಾರಾಜರು, ಕರ್ಮಯೋಗ, ಭಕ್ತಿಯೋಗ, ರಾಜಯೋಗ, ಜ್ಞಾನಯೋಗ. ಹಾಗೆ ಈಗ ಭಕ್ತಿ ಅಂದರೆ ಕಣ್ಣು ಮುಚ್ಚಿ ನಾಮ ರೂಪ ಶಬ್ದ ಇವುಗಳ ಸಹಾಯದಿಂದ ಅಲೌಕಿಕವಾದ ಅತೀಂದ್ರಿಯ ಸತ್ಯವನ್ನು ಹಿಡಿಯುವುದಕ್ಕೆ ಪ್ರಯತ್ನ ಮಾಡುವುದು. ಕೈಯಿಂದ ಅಲ್ಲ, ಮನಸ್ಸಿನಿಂದ ಹಿಡಿಯುವುದಕ್ಕೆ, ಮುಟ್ಟುವುದಕ್ಕೆ ಪ್ರಯತ್ನ ಮಾಡುವುದು. ಮನಸ್ಸಿನಿಂದನೂ ಮುಟ್ಟಕ್ಕಾಗಲ್ಲ ಅಂತ ಗೊತ್ತಾದ ಮೇಲೆ ಇನ್ನೊಂದು ಉಪಕರಣ ತಗೊಂಡು ಎಲ್ಲ ಇಂದ್ರಿಯಗಳು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮನಸ್ಸು, ಯಾವುದರಿಂದನೂ ಮುಟ್ಟಕ್ಕಾಗಲ್ಲ ಅಂತ ಗೊತ್ತಾದಮೇಲೆ ಅದನ್ನು ಮುಟ್ಟೋದಕ್ಕೆ ಆಗಲ್ಲ ಅಂತ ಗೊತ್ತಾದಮೇಲೆ ಮುಟ್ಟೋದಕ್ಕೆ ಸುಲಭ ಅಂತ ಒಂದು ಮುಟ್ಟುವಂಥ, ಅದನ್ನು ಪಡೆಯುವಂಥ, ಯಾವುದನ್ನು ಪಡೆದ್ರೆ ಇನ್ನೆಲ್ಲವನ್ನು ಪಡೆದಂತಾಗತ್ತೋ, ವಾಟ್ ಆರ್ ಟು ಬಿ ಡನ್ ಈಸ್ ಡನ್. ಏನು ಮಾಡಬೇಕಾಗಿತ್ತೋ ನಾನು ಜೀವನದಲ್ಲಿ ಮಾಡಿದೆ. ನಥಿಂಗ್, ದೇರ್ ಈಸ್ ನಥಿಂಗ್ ಲೆಫ್ಟ್ ಇನ್ ಮೈ ಲೈಫ್. ನನ್ನ ಜೀವನದಲ್ಲಿ ಇನ್ನೇನೂ ಉಳಿದಿಲ್ಲ. ಐ ಹ್ಯಾವ್ ಟೇಸ್ಟೆಡ್ ಅಲ್ಟಿಮೇಟ್ ಬ್ಲಿಸ್ ಅಂತ ಬುದ್ಧ ಹೇಳ್ತಾನೆ. ಭಗವಾನ್ ಬುದ್ಧ ಧ್ಯಾನದಿಂದ ಎದ್ದು ಒಂದು ವಾಕ್ಯ ಹೇಳ್ತಾನೆ, ವಾಟ್ ಆರ್ ಟು ಬಿ ಡನ್ ಈಸ್ ಡನ್. ನಾನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೆ ಅದನ್ನು ಮಾಡೇ ಆಯಿತು, ಏನು ಪಡಿಬೇಕು ಅಂದ್ಕೊಂಡಿದ್ದೆ ಅದನ್ನು ಪಡೆದಾಯಿತು, ಇದರ ಆಚೆ ಇನ್ಯಾವುದೂ ಉಳಿದಿಲ್ಲ, ಸತ್ಯ ಸಾಕ್ಷಾತ್ಕಾರವಾಯಿತು. ಎಲ್ಲ ಆಲ್ ದ ನಾಟ್ಸ್ ಆಫ್ ದ ಹಾರ್ಟ್ ಆರ್ ಕಟ್ ಅಸಂಡರ್, ಹೃದಯದ ಎಲ್ಲ ವಕ್ರತೆಗಳು ದೂರವಾದವು. ನೋಡಿ ಎಷ್ಟು ಚೆನ್ನಾಗಿದೆ, ಆಲ್ ದ ನಾಟ್ಸ್ ಆಫ್ ದ ಹಾರ್ಟ್ ಆರ್ ಕಟ್ ಅಸಂಡರ್, ಆಲ್ ದ ಡೌಟ್ಸ್ ಆರ್ ಡಿಸ್ಪೆಲ್ಡ್, ಎಲ್ಲ ಸಂಶಯಗಳು ನಿರ್ಮೂಲನೆ ಆಯಿತು, ಎಲ್ಲ ಹೃದಯದ ವಕ್ರತೆಗಳು ದೂರವಾದವು, ಎಲ್ಲ ದ್ವಂದ್ವಗಳು ದೂರವಾಯಿತು. ಯಾವುದಕ್ಕೋಸ್ಕರ ಹೋರಾಡ್ತಾ ಇದ್ನೋ ಎಲ್ಲ ಹೋರಾಟ ನಿಂತೋಯ್ತು, ಯಾವುದನ್ನು ಪಡಿಬೇಕಂತ ಬೆನ್ನ ಹತ್ತಿ ಓಡಾಡ್ತಾ ಇದ್ನೋ ಅದನ್ನು ಪಡೆದಾಯಿತು, ಇನ್ಯಾವುದೂ ಉಳಿದಿಲ್ಲ ಅದನ್ನು ಪಡೆದೆ, ಅದನ್ನು ಪಡೆದಾದ್ಮೇಲೆ ಇನ್ಯಾವುದನ್ನೂ ಪಡಿಬೇಕಂತ ಅನ್ನಿಸ್ತಾ ಇಲ್ಲ ಅಂಥದ್ದನ್ನು ಪಡೆದೆ. ನಿಮಗೂ ಅದನ್ನು ಹೇಳ್ಕೊಡ್ತೀನಿ, ಅದೇ ಧ್ಯಾನ ಅವಸ್ಥೆ, ಅದೇ ಜಗತ್ತಿಗೆ ಕೊಟ್ಟಂಥ ಬುದ್ಧನ ಆ ಧ್ಯಾನದ ಒಂದು ವೈಶಿಷ್ಟ್ಯತೆ. ಆ ಧ್ಯಾನವನ್ನು ಆಶ್ರಯಿಸಬೇಕಾದ್ರೆ ನಾವು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಅಜ್ಞಾನ ಅನ್ನುವಂಥ ಮುಳ್ಳಿನೆಟ್ಟಿದೆ, ಜ್ಞಾನ ಅನ್ನುವಂಥ ಮುಳ್ಳನ್ನು ತಗೊಂಡು ಅಜ್ಞಾನ ಅನ್ನುವಂಥ ನೆಟ್ಟಿರೋ ಮುಳ್ಳನ್ನು ಕಿತ್ತು ನೆಟ್ಟಿರುವ ಮುಳ್ಳನ್ನು ಮತ್ತು ನೆಟ್ಟ ಮುಳ್ಳನ್ನು ತೆಗೆಯುವುದಕ್ಕೆ ಬಳಸಿರುವ ಆ ಮುಳ್ಳನ್ನು ಎತ್ತಿ ಜೋಬಲ್ಲಿ ಇಟ್ಕೊಳ್ಳಲ್ಲ. ಏನು ಮಾಡ್ತೇವೆ, ಎತ್ತಿ ಬಿಸಾಕ್ತೇವೆ, ಜೋಬಲ್ಲಿ ಇಟ್ಕೊಂಡ್ರೆ ಮತ್ತೊಂದಿನ ನಡುತ್ತೆ ಅಂತ. ಹಾಗಾಗಿ ಅಜ್ಞಾನದ ಮುಳ್ಳನ್ನು ನೆಟ್ಟಿರುವಂಥ ಈ ಸಂದರ್ಭದಲ್ಲಿ ಆ ಮುಳ್ಳನ್ನು ತೆಗೆಯುವುದಕ್ಕೆ ಜ್ಞಾನವನ್ನು ಆಶ್ರಯಿಸಿ, ಜ್ಞಾನ ಅಜ್ಞಾನಗಳ ಆಚೆ ಇರುವ ವಿಜ್ಞಾನ, ತತ್ವಜ್ಞಾನ, ಪರಿಪೂರ್ಣ ಜ್ಞಾನ, ಪರಬ್ರಹ್ಮ ಜ್ಞಾನ, ಅದನ್ನು ಪಡೆಯುವುದಕ್ಕೆ ನಾವು ಹೊರಟಿದ್ದೇವೆ. ಹಾಗಾಗಿ ಭಕ್ತಿಯಿಂದ ಗಣೇಶನ ಸ್ತುತಿಯನ್ನು ಹೇಳೋ ವಿಚಾರೇಣ ಜಾಯತೆ ಜ್ಞಾನಮುತ್ತಮಂ ತೇನ ಆತ್ಯಂತಿಕ ಸಂಸಾರ ದುಃಖ ನಾಶೋ ಭವತ್ಯನು. ವೇದಾಂತದ ತತ್ವಚಿಂತನೆಯಿಂದ, ಅರ್ಥ ವಿಚಾರಣೆಯಿಂದ ಶ್ರೇಷ್ಠ ಮಟ್ಟದ ಜ್ಞಾನ ನಮ್ಮ ಮನಸ್ಸಿನಲ್ಲಿ ಉದ್ಭವವಾಗತ್ತೆ. ಅದರಿಂದ ತೇನ ಆತ್ಯಂತಿಕ ದುಃಖ ನಾಶೋ ಭವತ್ಯನು, ಅದು ನಮ್ಮ ಜೀವನದ ಎಲ್ಲ ಕಾಯಕ್ಲೇಶ, ದ್ವಂದ್ವ, ಎಲ್ಲ ಹೋರಾಟ, ವೈದಾಟ,
ಎಲ್ಲ ರೀತಿಯಾದಂಥ ಸಮಸ್ಯೆಗಳ ಪರಿಹಾರಕ್ಕೆ ಅದು ದಿವ್ಯೌಷಧವಾಗತ್ತೆ. ಆತ್ಮೀಯರೇ, ಇದು ವಿವೇಕ ಚೂಡಾಮಣಿಯಲ್ಲಿ ಶಂಕರಾಚಾರ್ಯರು ವೇದಾಂತ ಅಂದ್ರೇನು ಅನ್ನೋದನ್ನು ಸಂಕ್ಷೇಪವಾಗಿ ಹೇಳಿರು. ಆ ನಿಟ್ಟಿನಲ್ಲಿ ನಾವು ಒಂದಷ್ಟು ಚಿಂತನೆ ಮಾಡೋಣ. ದಯವಿಟ್ಟು ಅಲ್ಲಿ ಯಾರನ್ನ ಕೂತ್ಕೊಳ್ಳಿ ಒಂದು 5 ನಿಮಿಷ. ಈ ಆತ್ಮ ವಿಚಾರ, ಅಧ್ಯಾತ್ಮ ವಿಚಾರ ಅತ್ಯಂತ ನಿಶ್ಶಬ್ದವಾದ ವಾತಾವರಣದಲ್ಲಿ ನಡೆದರೆ ಸ್ವಲ್ಪ ಏನೋ ಆತ್ಮವಿಮರ್ಶನೆ, ಅಂತರನ್ವೇಷಣೆ, ಅಂತರೀಕ್ಷಣೆ, ಒಳಗಡೆ ಅನಲೈಸ್, ಅಂಡರ್ಸ್ಟ್ಯಾಂಡಿಂಗ್, ಅಸಿಮ್ಯುಲೇಷನ್ ಸಾಧ್ಯವಾಗತ್ತೆ. ಇಲ್ಲ ಅಂದರೆ ಏನಾಗತ್ತೆ ಅಂದರೆ ಕಷ್ಟ ಆಗತ್ತೆ. ಏನೋ ಹೇಳ್ತಾ ಇದ್ದಾರೆ, ನಮಗೇನು ಸಂಬಂಧಪಟ್ಟದ್ದಲ್ಲ, ಹೈಲಿ ಇಂಪ್ರಾಕ್ಟಿಕಲ್, ಇದು ಈ ಜನ್ಮಕ್ಕೆ ಅರ್ಥವಾಗಲ್ಲ, ಮುಂದಿನ ಜನ್ಮದಲ್ಲಿ ನೋಡ್ಕೊಳ್ಳೋಣ, ಜಸ್ಟ್ ಲೆಟ್ ಅಸ್ ಪೋಸ್ಟ್ಪೋನ್ ಇಟ್ ನೆಕ್ಸ್ಟ್ ಲೈಫ್ ಅನ್ನುವ ವಾತಾವರಣ ಬಂದ್ಬಿಡುತ್ತೆ. ಆ ದೃಷ್ಟಿಯಲ್ಲಿ ಪ್ರತಿಯೊಂದು ಸಮಾಜ ಶ್ರೇಷ್ಠ ಮಟ್ಟದ ಫಿಲಾಸಫಿಯ ಭದ್ರ ಬುನಾದಿಯ ಮೇಲೆ ಕಟ್ಟಲ್ಪಡಬೇಕು. ಭಾರತ ದೇಶದ ಭವ್ಯ ಪರಂಪರೆ ಶ್ರೇಷ್ಠ ಮಟ್ಟದ ಆಧ್ಯಾತ್ಮಿಕ ಮೌಲ್ಯಗಳು ಅನ್ನುವಂಥ ಭದ್ರ ಬುನಾದಿಯ ಮೇಲೆ ಸ್ಥಾಪಿತವಾಗಿದೆ. ಯಾವ ಭೂಕಂಪ ಬಂದರೂ ಅಲ್ಲಾಡೋದಿಲ್ಲ. ಜಗತ್ತಿನಲ್ಲಿ ಏನೇನೆಲ್ಲ ಅಲ್ಲ ಅಲ್ಲೋಲ್ ಕಲ್ಲೋಲ್ ಆದರೂ ಕೂಡ ಅಲ್ಲಾಡೋದಿಲ್ಲ. ಯಾಕೆಂದರೆ ಅಂಥ ಶ್ರೇಷ್ಠ ಮಟ್ಟದ ತತ್ವಶಾಸ್ತ್ರದ ಮೇಲೆ, ಅದರ ಭದ್ರ ಬುನಾದಿ ಮೇಲೆ ನಾವು ನಾಗರಿಕತೆಗಳನ್ನು ಕಟ್ಟಿದ್ದೇವೆ, ನಮ್ಮ ಸಮಾಜವನ್ನು ಕಟ್ಟಿದ್ದೇವೆ. ಆತ್ಮತತ್ವ ಅದನ್ನೇ ದೊಡ್ಡದಾಗಿ ಆಲೋಚನೆ ಮಾಡಿದರೆ ಪರಬ್ರಹ್ಮ ತತ್ವ, ಅದನ್ನೇ ನಾನು ವೈಯಕ್ತಿಕ ವ್ಯಕ್ತಿಗತವಾಗಿ ನನ್ನ ಬಗ್ಗೆ ನಾನು ಸ್ಟಡಿ ಮಾಡಿದರೆ ಆತ್ಮತತ್ವ, ಅದನ್ನೇ ವಿರಾಟ್ ರೂಪದಲ್ಲಿ ಸ್ಟಡಿ ಮಾಡಿದರೆ ಪರಬ್ರಹ್ಮ ತತ್ವ. ದಟ್ಸ್ ಇಟ್. ಫಾಲೋ ಮಾಡ್ತಾ ಇದ್ರಲ್ಲ ನಾನು ಹೇಳೋದು. ಒಂದು ಗ್ಯಾಲಾಕ್ಸಿ ಇದುವರೆಗೂ ವಿಜ್ಞಾನಿಗಳು 200 ಅಪ್ರಾಕ್ಸಿಮೇಟ್ಲಿ, ಎಲ್ಲ ಅಪ್ರಾಕ್ಸಿಮೇಟ್ಲಿ ಇದು 200 to 400 ಮಿಲಿಯನ್ ಗ್ಯಾಲಾಕ್ಸೀಸ್ ಆರ್ ವಿಸಿಬಲ್ ಟು ಸೈಂಟಿಸ್ಟ್ಸ್ ಲೆನ್ಸ್. ವಿಜ್ಞಾನಿಗಳ ಕಣ್ಣಿಗೆ 200 to 400 ಗ್ಯಾಲಾಕ್ಸಿಗಳು ಕಾಣಬಹುದಂತೆ, ನೋಡೋದಕ್ಕೆ ಸಿಗ್ತಾ ಇದ್ದಾವಂತೆ, ಒಂದು ಗ್ಯಾಲಾಕ್ಸಿ ಅಲ್ಲ. ಆಮೇಲೆ ಆ ಕಡೆ ಕತ್ತಲು 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 ಕತ್ತಲೆಯನ್ನು ನುಂಗಿದಂಥ ಕತ್ತಲೆ ಕಾಣುತ್ತೆ, ಬೆಳಕು ಕಾಣಲ್ಲ. ಆಕಾಶದಲ್ಲಿ ನೀವು ನೋಡಿದರೆ ನಮಗೆ ಅಮಾವಾಸ್ಯ ದಿನ ಕತ್ತಲು, ಹಾಗಾದರೆ ಕತ್ತಲೆ ಇದೆ ಅಮಾವಾಸ್ಯದಲ್ಲಿ? ಇಲ್ಲ, ಅಮಾವಾಸ್ಯ ದಿನ ಕತ್ತಲು ಅಷ್ಟೇ. ಯಾಕೆ? ಸೂರ್ಯ ಇಲ್ಲ ಅದಕ್ಕೋಸ್ಕರ, ಚಂದ್ರ ಇಲ್ಲ ಅದಕ್ಕೋಸ್ಕರ. ಆದ್ದರಿಂದ ಅವರಿಲ್ಲ ಅದಕ್ಕೋಸ್ಕರ ಕತ್ತಲು, ಅವರಿದ್ದರೆ ಕತ್ತಲು ಎಲ್ಲಿದೆ? ಕತ್ತಲು ಇಲ್ಲ. ಹಾಗೆ ಇಂಥ ಗ್ಯಾಲಾಕ್ಸಿಗಳನ್ನೇ ಸೃಷ್ಟಿಸುವ, ನೋಡಿ ಇನ್ನೊಂದು ಲೆಕ್ಕ ಕೊಡ್ತೇನೆ, ಅದನ್ನು ಲೆಕ್ಕ ಮಾಡಿ. ವಿಜ್ಞಾನಿಗಳು, ವಿಜ್ಞಾನ ಓದಿದವ್ರಿಗೆ ಲೆಕ್ಕ ಇದು. ಈ ಗ್ಯಾಲಾಕ್ಸಿಗಳೇ ಲೆಕ್ಕಕ್ಕೆ ಸಿಗ್ತಾ ಇಲ್ಲಲ್ಲ. ಒಂದು ಗ್ಯಾಲಾಕ್ಸಿ ಮಿಲ್ಕಿ ವೇ ಗ್ಯಾಲಾಕ್ಸಿಯಲ್ಲಿ ಲಕ್ಷಾಂತರ ಸೂರ್ಯರಿದ್ದಾರೆ, ಅದರಲ್ಲಿ ಈ ಸೂರ್ಯ ಒಬ್ಬ. ಮಿಲ್ಕಿ ವೇ ಗ್ಯಾಲಾಕ್ಸಿಯಲ್ಲಿ ಲಕ್ಷಾಂತರ ಸೂರ್ಯರಿದ್ದಾರೆ, ಆ ಲಕ್ಷಾಂತರ ಸೂರ್ಯ ಪೈಕಿ ನಾವು ಒಂದು ಸೂರ್ಯನ ಕೆಳಗಡೆ ಇದ್ದೇವೆ. ಆ ಸೂರ್ಯ ಅನೇ ಅಷ್ಟು ಪ್ರಕಾಶಮಾನವಾಗಿದ್ದಾನೆ, ಆದರೆ ಆ ಸೂರ್ಯ ಲಕ್ಷಾಂತರ ಸೂರ್ಯರ ಮಧ್ಯದಲ್ಲಿ ಒಬ್ಬ ಸೂರ್ಯ, ಅದಕ್ಕೆ ಒಂದು ಗ್ಯಾಲಾಕ್ಸಿ ಅಂತ ಕರೀತಾರೆ. ಅಂಥ 400 to 500 ಗ್ಯಾಲಾಕ್ಸಿಗಳು ವಿಜ್ಞಾನಿಯ ಕಣ್ಣಿಗೆ ಸ್ವಲ್ಪ ಸ್ಟಡಿ ಮಾಡೋದಕ್ಕೆ ಕಂಡಂಗೆ ಕಾಣುತ್ತೆ ಕಾಣುತ್ತೆ ಅಂತ ಹೇಳ್ಕೊತಾ ಇದ್ದಾರೆ, ಗೊತ್ತಿಲ್ಲ. 400 to 500 ಮಿಲಿಯನ್ ಗ್ಯಾಲಾಕ್ಸಿಗಳು, ಅಂಥ ಗ್ಯಾಲಾಕ್ಸಿಗಳನ್ನೇ ಸೃಷ್ಟಿಸುವಂಥ ಹಿರಣ್ಯಗರ್ಭ. ಎಂಥ ಗ್ಯಾಲಾಕ್ಸಿಗಳು? ಇಂಥ ಎಷ್ಟೋ ಗ್ಯಾಲಾಕ್ಸಿಗಳನ್ನು ಸೃಷ್ಟಿಸುವಂಥದ್ದು ಅಂಥ ಬ್ರಹ್ಮಾಂಡವನ್ನು, ಇಂಥ ಎಷ್ಟೋ ಗ್ಯಾಲಾಕ್ಸಿಗಳು ಸೇರಿ ಒಂದು ಬ್ರಹ್ಮಾಂಡ, ಅಂಥ ಬ್ರಹ್ಮಾಂಡಗಳನ್ನು ಸೃಷ್ಟಿಸುವಂಥದ್ದು ಹಿರಣ್ಯಗರ್ಭ. ಈಗ ಅರ್ಥ ಆಯ್ತು ಅನ್ಸತ್ತೆ. ಗ್ಯಾಲಾಕ್ಸಿಗಳನ್ನು ಒಂದು ಇಷ್ಟು ಎಷ್ಟೋ ಕಣ್ಣಿಗೆ ಕೈಗೆ ಸಿಗದೇ ಇರುವಂಥ ಅಸಂಖ್ಯಾತ ಗ್ಯಾಲಾಕ್ಸಿಗಳನ್ನೇ ಲೆಕ್ಕದಲ್ಲಿ ಸಿಗದೇ ಇರುವಂಥ ದೊಡ್ಡ ಗ್ಯಾಲಾಕ್ಸಿಗಳ ಸಮೂಹವನ್ನೇ ಒಂದು ಬ್ರಹ್ಮಾಂಡ ಅಂತ ಇಟ್ಕೊಳ್ಳಿ, ಅದು ಒಂದು ಬ್ರಹ್ಮಾಂಡ ಲೆಕ್ಕಕ್ಕೆ ಸಿಗಲಿಲ್ಲ. ಅಂಥ ಬ್ರಹ್ಮಾಂಡ, ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿಸೋದು ಹಿರಣ್ಯಗರ್ಭ. ಹಿರಣ್ಯಗರ್ಭ ಅದೊಂದು ಹಿರಣ್ಯಗರ್ಭ ತತ್ವ ಇದೆ ವೇದದಲ್ಲಿ. ಹಿರಣ್ಯಗರ್ಭದ ಬಗ್ಗೆ ವಿಜ್ಞಾನ ಇನ್ನೂ ಹಿರಣ್ಯಗರ್ಭ ಅಂದರೆ ಏನೋ ಅಂತ ಚಾನ್ಸೇ ಇಲ್ಲ ಸ್ಟಡಿ ಮಾಡೋಕ್ಕೆ. ಅವ್ರಿಗೆ ಎಲ್ಲಿ ಬರ್ತಾರೆ, ಅವ್ರು ಯಾವಾಗ ಬರ್ತಾರೆ ಅಲ್ಲಿ. ಹಿರಣ್ಯಗರ್ಭದ ಬಗ್ಗೆ, ಹಿರಣ್ಯಗರ್ಭ ಅಂದರೆ ಇಂಥ
ಅನಂತ ಕೋಟಿ ಬ್ರಹ್ಮಾಂಡ, ಒಂದು ಬ್ರಹ್ಮಾಂಡವೇ ಲೆಕ್ಕಕ್ಕೆ ಸಿಕ್ಕಿಲ್ಲ, ಗೊತ್ತಾಯ್ತಲ್ಲ, ಅಸಂಖ್ಯಾತ ಲಕ್ಷಾಂತರ ಮಿಲಿಯನ್ ಗ್ಯಾಲಾಕ್ಸಿಗಳಿರುವಂಥ ಒಂದು ಬ್ರಹ್ಮಾಂಡವನ್ನು ನಾವು ಒಂದು ಬ್ರಹ್ಮಾಂಡ ಅಂದ್ಕೊಳ್ಳೋದಾದರೆ, ಅಂಥ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿಸುವುದು ಹಿರಣ್ಯ ಗರ್ಭ. ಆ ಹಿರಣ್ಯ ಗರ್ಭ ಅದು ಸಂಭೂತಿ ಅಂತ ಕರೀತಾರೆ ಅದಕ್ಕೊಂದು ಶಾಸ್ತ್ರದಲ್ಲಿ. ಮ್ಯಾನಿಫೆಸ್ಟೆಡ್ ಎಗ್, ಗೋಲ್ಡನ್ ಎಗ್, ಮ್ಯಾನಿಫೆಸ್ಟೆಡ್ ಗೋಲ್ಡನ್ ಎಗ್, ವ್ಯಕ್ತವಾಗಿರುವ ಹಿರಣ್ಯ, ಅದು ಬ್ರಹ್ಮಾಂಡಗಳನ್ನು ಸೃಷ್ಟಿಸೋದಕ್ಕಿರುವಂಥ ಹಿರಣ್ಯ ಗರ್ಭ. ಅದು ಯಾವ ಗರ್ಭ? ಮನುಷ್ಯರನ್ನು ಸೃಷ್ಟಿಸುವ ಗರ್ಭ ಅಲ್ಲ, ಜೀವರಾಶಿಗಳನ್ನು ಸೃಷ್ಟಿಸುವ ಗರ್ಭ ಅಲ್ಲ, ಬ್ರಹ್ಮಾಂಡಗಳನ್ನು ಸೃಷ್ಟಿಸುವ ಹಿರಣ್ಯ ಗರ್ಭ. ಆಮೇಲೆ ಅದು ಒಂದು ಗರ್ಭ, ಹಿರಣ್ಯ ಗರ್ಭ, ಅದರ ಆಚೆ ಅವ್ಯಕ್ತ ಪರಬ್ರಹ್ಮ ಇದೆ, ಅದನ್ನು ಲೆಕ್ಕ ಬಿಟ್ಬಿಡಿ, ಎಲ್ಲಿಗೆ ಹೋಯ್ತು ನಿಮ್ಮ ಮನಸ್ಸಿಗ? ಹಿರಣ್ಯ ಗರ್ಭ ಒಂದು ಲೆಕ್ಕಕ್ಕೆ ಸಿಕ್ತು, ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿಸುವಂಥ ಹಿರಣ್ಯ ಗರ್ಭ ಬಂತು, ಅದರ ಆಚೆ ಇದು ಮ್ಯಾನಿಫೆಸ್ಟೆಡ್ ಸಂಭೂತಿ, ಇದು ಸಂಭೂತಿ, ಮ್ಯಾನಿಫೆಸ್ಟೆಡ್ ವ್ಯಕ್ತವಾದದ್ದು, ಕಣ್ಣಿಗೆ ಕಾಣೋದು, ಲೆಕ್ಕಕ್ಕೆ ಸಿಗೋದು ಹಿರಣ್ಯ ಗರ್ಭ. ಲೆಕ್ಕಕ್ಕೆ ಸಿಗದೇ ಇರೋದಕ್ಕೇನಂತಾರೆ? ಅಸಂಭೂತಿ ಅಂತ ಕರೀತಾರೆ. ಅದಕ್ಕೆ ಒಂದು ವರ್ಡ್ ಇದೆ ಶಾಸ್ತ್ರಗಳ ಗ್ರಂಥದಲ್ಲಿ, ಕೈಗೆ ಸಿಗದೇ ಇರುವಂಥದ್ದಕ್ಕೇನಂತಾರೆ? ಅಸಂಭೂತಿ. ಅದು ಅನ್ಮ್ಯಾನಿಫೆಸ್ಟೆಡ್, ಕೈಗೆ ಸಿಗಲಾರದ್ದು, ಅಳತೆಗೆ ಸಿಗಲಾರದ್ದು. ಮ್ಯಾನಿಫೆಸ್ಟೆಡ್ ಹಿರಣ್ಯ ಗರ್ಭ, ಅನ್ಮ್ಯಾನಿಫೆಸ್ಟೆಡ್ ಅಸಂಭೂತಿ. ಆ ಮ್ಯಾನಿಫೆಸ್ಟೆಡ್ ಮತ್ತು ಅನ್ಮ್ಯಾನಿಫೆಸ್ಟೆಡ್ ಎರಡೂ ಬೇರೆ ಅಲ್ಲ, ಅದು ಒಂದೇ. ಹೇಗೆ ಅಂದರೆ, ಇಡೀ ಭೂಮಿ ಒಂದೇ ಇದೆ. ನಾವು ಸ್ಟಡಿ ಮಾಡ್ತಾ ಇದು ಇಂಡಿಯಾ, ಪಾಕಿಸ್ತಾನ, ಬಾಂಗ್ಲಾದೇಶ, ಈ ಏಷ್ಯಾ, ಅದು ಅಮೇರಿಕಾ, ಇದು ಅಂಟಾರ್ಟಿಕಾ, ಇದು ಚೈನಾ, ಇದು ರಷ್ಯಾ ಅಂತ ಏನು ನಾವು ಡಿವೈಡ್ ಮಾಡ್ಕೊಂಡಿದ್ದೇವೋ, ಏಳು ಸಮುದ್ರ ಅಂತ ಏನು ಅಂದ್ಕೊಂಡಿದ್ದೇವೋ, ಏಳು ಸಮುದ್ರ ಇಲ್ಲ, ಏಳು ಕಾಂಟಿನೆಂಟ್ ಇಲ್ಲ, ಇರೋದು ಒಂದೇ ಭೂಮಿ. ಅದು ಅದರಲ್ಲಿ 75% ನೀರು ನುಂಗಿ ಹಾಕಿಬಿಟ್ಟಿದೆ. 25%ನ್ನೇ ನಾವು ಮೆಜರ್ ಮಾಡಿಕೊಂಡು ಅಣ್ಣ ತಮ್ಮಂದಿರು ಹಗ್ಗ ಹೇಳೋದು ಹೇಳ್ಕೊಂಡು ನನ್ನ ಜಾಗ ನನ್ನ ಜಾಗ ನನ್ನ ಜಾಗ ಅಂದ್ಕೊಂಡು ಕಂಪೌಂಡ್ ಹಾಕ್ಕೊಂಡು ಬೀಲಿ ಹಾಕ್ಕೊಂಡು ಬದುಕ್ತಾ ಇದ್ದೇವೆ. ಓಕೆ, ಇದು ಹೀಗೆ ಸ್ಟಡಿ ಪರ್ಪಸ್, ಇದು ಮೇಲೆ ಕೆಳಗೆ, ಅದು ಇಂಡಿಯಾ, ಇದು ಪಾಕಿಸ್ತಾನ, ಇದು ಈ ಕಡೆ, ಇದು ಇರೋದು ಒಂದೇ ಭೂಮಿಯನ್ನೇ. ನೀವು ಏನೇ ಸ್ಟಡಿ ಮಾಡಿದರೂ ಒಂದೇ ಭೂಮಿಯಲ್ಲೇ ನೀವು ಮೇಲೆ ಕೆಳಗೆ ಅಂತ ಇದ್ದೀರಾ, ನಂದು ನಿಂದು ಅಂತ ಇದ್ದೀರಾ, ಇಂಡಿಯಾ ಅಂತ ಇದ್ದೀರಾ, ಪಾಕಿಸ್ತಾನ ಅಂತ ಇದ್ದೀರಾ, ಅಮೇರಿಕಾ ಅಂತ ಇದ್ದೀರಾ, ರಷ್ಯಾ ಅಂತ ಇದ್ದೀರಾ, ಹೆಸರು ಕೊಡ್ತಾ ಇದ್ದೀರಾ, ಸಮುದ್ರ ಒಂದೇ, ಏಳು ಸಮುದ್ರ ಅಂತ ಇದ್ದೀರಾ, ಅವ್ರವ್ರ ದೇಶದ ಪಕ್ಕದಲ್ಲಿ ಒಂದೊಂದು ಅವ್ರ ಹೆಸರು ಕರೆ, ಹಿಂದೂ ಮಹಾಸಾಗರ ಅಂತ ನಾವು ಕರೆದಿವಿ, ಅರಬ್ಬಿ ಸಮುದ್ರ ಅಂತ ಅವ್ರು ಕರೆದ್ರು, ಮತ್ತೊಂದು ಅವ್ರವ್ರ ಸಮುದ್ರವನ್ನು ಅವ್ರವ್ರ ದೇಶದಲ್ಲಿ ಪಕ್ಕದಿರುವ ಸಮುದ್ರವನ್ನು ಅವ್ರ ದೇಶದ ಹೆಸರಿನಿಂದ ಕರ್ಕೊಂಡ್ರು, ಏಳು ಸಮುದ್ರಗಳಾದವು, ಇನ್ನೂ 70 ಸಮುದ್ರಗಳು ಆಗ್ಬೋದು. ಸ್ಟಡಿ ಪರ್ಪಸ್, ಇರೋದು ಒಂದೇ ಸಮುದ್ರ, ಒಂದೇ ಭೂಮಿ. ಹಾಗೇನೇ ಇರುವುದು ಒಂದೇ ಪರಬ್ರಹ್ಮ ತತ್ವ. ಸಂಭೂತಿ ಅಸಂಭೂತಿ ಅಂತ ನಾವು ಸ್ಟಡಿ ಪರ್ಪಸ್, ನಮಗೆ ಕಣ್ಣಿಗೆ ಕಂಡದ್ದನ್ನು ಹಿರಣ್ಯ ಗರ್ಭ, ಗ್ಯಾಲಾಕ್ಸಿಗಳು, ಬ್ರಹ್ಮಾಂಡ, ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ, ಭೂಮಂಡಲ, ನಾನು ನೀನು, ಪ್ರಾಣಿಗಳು, 84 ಲಕ್ಷ ಜೀವರಾಶಿಗಳು, ಹೀಗೆಲ್ಲ ನಾವು ಹೆಸರುಗಳಿಂದ ಕರೆದೀವಿ. ಅದಕ್ಕೆ ಹೆಸರೇನಂತಾರೆ ವೇದಾಂತದಲ್ಲಿ? ನಾಮರೂಪಗಳು. ನಾಮ ಅಂದರೆ ಹೆಸರು, ನೇಮ್ ಆ್ಯಂಡ್ ಫಾರ್ಮ್ಸ್. ಪ್ರತಿಯೊಂದಕ್ಕೂ ಹೆಸರು ಕೊಟ್ಟಿವಿ, ಸ್ಟಡಿ ಮಾಡಿದ್ದೀವಿ, ಲೆಕ್ಕಕ್ಕೆ ಹಿಡಿಯೋದಕ್ಕೆ ಮನಸ್ಸು ಎಲ್ಲವನ್ನು ಗ್ಲಾನ್ಸ್ ಮಾಡಿ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥ ಸ್ಥಿತಿ ಇದು. ಆದರೆ ಇದೆಲ್ಲ ಮ್ಯಾನಿಫೆಸ್ಟೆಡ್ ಆ್ಯಂಡ್ ಟೊಟ್ಯಾಲಿಟಿ ಆಫ್ ಮ್ಯಾನಿಫೆಸ್ಟೆಡ್ ಆ್ಯಂಡ್ ಅನ್ಮ್ಯಾನಿಫೆಸ್ಟೆಡ್ ಈಸ್ ಕಾಲ್ಡ್ ವಿರಾಟ್ ಪರಬ್ರಹ್ಮ, ಪೂರ್ಣ ಪರಬ್ರಹ್ಮ. ಅದು ಅದನ್ನು ತಿಳಿಯುವುದರಿಂದ ಅದನ್ನೇ ಉಪನಿಷತ್ತರು ಹೇಳ್ತಾರೆ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾ ಗೃಧಃ ಕಸ್ಯ ಸ್ವಿಧನಂ. ಈ ಜಗತ್ತನ್ನು ಎಲ್ಲ ಕಡೆ ಎಲ್ಲೆಲ್ಲಿಯೋ ಈಶಾವಾಸ್ಯಂ, ಈಶಾ ಅಂದರೆ ಇಲ್ಲಿ ಶಿವಪಾರ್ವತಿ ಈಶಾ ಅಲ್ಲ, ಇದು ಪೌರಾಣಿಕ ಈಶಾ, ವೇದಾಂತದ ಈಶಾ. ಅವನಿಗೆ ಪಾರ್ವತಿ ಇಲ್ಲ, ಶಿವನೂ ಇಲ್ಲ, ಗಣಪತಿ ಇಲ್ಲ, ಸನ್ಮುಖನೂ ಇಲ್ಲ ಅಲ್ಲಿ. ಅವನು ಈಶಾ ಅಂದರೆ ದೈವತ್ವ, ಪರಬ್ರಹ್ಮ. ಅವನ ಹೆಸರು ಅದೊಂದು ಹೆಸರಿಂದ ಕರೆದ್ರೆ ಅಷ್ಟೇ, ಬೇರೆ ಬೇರೆ ಹೆಸರಿಂದ ಕರೀತಾರೆ. ಈಶಾವಾಸ್ಯಂ, ಎಲ್ಲ ಕಡೆ ಅವನೇ ಇರೋದು, ಅವನು ಬಿಟ್ಟು ಇನ್ಯಾವುದೂ ಇಲ್ಲ, ಅವನನ್ನು ನೋಡಿದ ಇನ್ಯಾವುದು ಇಲ್ಲ ಅಂತ. ಎಲ್ಲದರಲ್ಲಿಯೂ ಇರುವಂಥ ಆ ಪರಬ್ರಹ್ಮದ ಆ ತತ್ವ ನನ್ನ ಒಳಗಡೆಯೂ ಇದೆ, ನಾನು ಅದೇ ಆಗಿದ್ದೇನೆ, ಅಯಮಾತ್ಮ ಬ್ರಹ್ಮ. ಅದೇನಾಗಿದ್ದೆಯೋ ಅದನ್ನೇ ರಾಮಕೃಷ್ಣ ಪರಮಹಂಸರು ಹೇಳಿದರು, ದೇವರು ಅಲ್ಲಿದ್ದಾನೆ ಅಲ್ಲಿದ್ದಾನೆ ಅನ್ನೋದು ಅಜ್ಞಾನ,
ದೇವರು ಇಲ್ಲೇ ಇಲ್ಲೋ ಇದ್ದಾನೆ, ಇಲ್ಲೇ ಹತ್ತಿರದಲ್ಲಿದ್ದಾನೆ ಅನ್ನೋ ಜ್ಞಾನ, ಮತ್ತು ದೇವರು ನಾನೇ ಇದ್ದೇನೆ, ನಾನು ಒಳಗಡೆನೇ ಇದ್ದಾನೆ, ನಾನೇ ಅವನಾಗಿದ್ದೇನೆ ಅನ್ನೋದು ವಿಜ್ಞಾನ. ಸೈನ್ಸ್ ಅಂದರೆ ವಿಜ್ಞಾನ ಅಂದರೆ ಸೈನ್ಸ್ ಅಂದ್ಕೋಬೇಡಿ, ವಿಶಿಷ್ಟ ಜ್ಞಾನ ಅಂತ. ಆ ವಿಶಿಷ್ಟ ಜ್ಞಾನವನ್ನು ನಾವು ತಿಳ್ಕೊಂಡಾಗ ತತ್ರ ಶೋಕ ಮೋಹ, ಅಲ್ಲಿ ಯಾವುದೇ ಶೋಕ ಮೋಹಗಳು, ಯಾರ ಜೊತೆಗೆ ಸ್ಪರ್ಧೆ, ಯಾರ ಜೊತೆಗೆ ಜಿಗುಪ್ಸೆ, ಮೋಹ, ದ್ವಂದ್ವಗಳು, ನಾನು ನೀನು, ನಾನು ನೀನುಗಳು, ಯಾವಾಗ ಅಜ್ಞಾನಜನ್ಯವಾದ ಈ ಹೋರಾಟ ಬರುತ್ತೆ ಅಂದರೆ ನಾನು ಏನೋ ಒಂದು ಸಾಧಿಸಿದ್ದೇನೆ, ಅವನೇನೂ ಮಾಡಿಲ್ಲ, ಅವನೇನೂ ಲೆಕ್ಕಕ್ಕಿಲ್ಲ, ಅವನು ಮನುಷ್ಯನೇ ಅಲ್ಲ, ನಾನು ಇಷ್ಟು ದೊಡ್ಡ ಮನುಷ್ಯ, ಹೀಗೆಲ್ಲ ನಮ್ಮ ಮನಸ್ಸು ಅಜ್ಞಾನಜನ್ಯವಾಗಿ ಆಲೋಚನೆ ಮಾಡಿ ಇದು ಹೋರಾಟಕ್ಕೆ ಮತ್ತು ಸೂಪರ್ಫಿಷಿಯಲ್ ಈಗೋಗೆ ಕಾರಣ ಆಗುವಂಥದ್ದು, ಈಗೋ ಕಾನ್ಫ್ಲಿಕ್ಟ್ಸ್ಗೆ ಕಾರಣವಂಥ ಈ ಜಗತ್ತಿನ ವ್ಯಾಪಾರ. ಇದರ ಆಚೆ ನೈಜ ತತ್ವವನ್ನು ಹುಡುಕಿ ನೋಡಿದಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಜಗತ್ತು ಹೇಗಾಗಿದೆ ಅಂದರೆ ಎಲ್ಲವೂ ಪರಬ್ರಹ್ಮಮಯವಾಗಿದೆ. ಈಗ ತೋರಿಕೆ ಕಾಣುವ ಈ ಜಗತ್ತಿನ ಆಚೆ ಅದರ ಒಳಗಡೆ ಪರಿಪೂರ್ಣವಾದ ಪರಬ್ರಹ್ಮ ಶಕ್ತಿಯೇ ಕೆಲಸ ಮಾಡ್ತಾ ಇದೆ. ಹೇಗೆ ಅನ್ನೋದಕ್ಕೆ ಅವರು ಉದಾಹರಣೆ ಕೊಡ್ತಾರೆ. ಈಗ ಒಲೆ ಮೇಲೆ ಪಾತ್ರೆ ಇಡ್ತೀರ, ಆ ಪಾತ್ರೆಯಲ್ಲಿ ತರಕಾರಿಗಳನ್ನು ಕಟ್ ಮಾಡಿ ಹಾಕಿ ಕುದಿಸ್ತಾ ಇರ್ತೀರ, ಕೆಳಗಡೆ ಒಲೆ ಆನ್ ಮಾಡಿರ್ತೀರ, ತರಕಾರಿಗಳು ತಕತೈ ತಕತೈ ಕುಣದಾಡ್ದಂಗೆ ಕಾಣುತ್ತೆ, ತರಕಾರಿಗಳ ಪೀಸ್ಗಳು ತಾನೇ ಕುಣದಾಡ್ತಾ ಇದ್ದಾವೇನೋ, ಕೆಳಗಡೆ ಒಲೆ ಆಫ್ ಮಾಡಿ ಹೆಂಗೆ ಕುಣದಾಡ್ತಾ ನೋಡೋ ನಾವು, ಹಾಗೆ ನಾವೆಲ್ಲ ಕುಣದಾಡ್ತಾ ಇದ್ದೇವೆ. ಕೆಳಗಡೆ ಚೈತನ್ಯ ಶಕ್ತಿ ಅನ್ನುವಂಥದ್ದು ಒಲೆ ಆನ್ ಆಗಿದೆ, ಅದು ಆನ್ ಆಗಿರುವಾಗ ಕುಣದಾಡುತ್ತೆ, ಅದು ಆಫ್ ಆದಾಗ ಕುಣದಾಡೋದು ನಿಲ್ಲತ್ತೆ. ಹಾಗಾದರೆ ಕುಣದಾಡ್ತಾ ಇರುವಂಥ ನಾನು ತರಕಾರಿ ಪೀಸ್ ಹೇಳ್ಕೊಳ್ಬೋದು, ಏಯ್ ನಾನು ಜಾಸ್ತಿ ಕುಣದೆ, ನಾನು ಜಾಸ್ತಿ ಕುಣದೆ ಅಂತ ತರಕಾರಿ ಪೀಸ್ ಹೇಳ್ಕೊಂಡ್ರೆ ಅದಕ್ಕೆ ಏನಾದರೂ ಬೆಲೆ ಇದೆಯಾ? ಹಾಂ, ಅದು ಕೆಳಗಡೆ ಶಕ್ತಿ, ಅಲ್ಲೇನೋ ನೀರಿನ ಫೋರ್ಸ್ ಜಾಸ್ತಿ ಇತ್ತು, ಅದು ಕೆಳಗಡೆ ಬೆಂಕಿಯಿಂದ ನೀರಿನ ಫೋರ್ಸ್ ಜಾಸ್ತಿ ಚಿಮ್ತು ಅದಕ್ಕೆ ಕುಣಿತು. ಅಂದರೆ ಫಾಲ್ಸ್ ಈಗೋ, ಈಗೋನ್ನು ಹುಡುಕ್ತಾ ಹೋದರೆ ಈಗೋನೇ ಇರೋದಿಲ್ಲ. ಈರುಳ್ಳಿಯನ್ನು ಬಿಡಿಸ್ತಾ ಹೋಗಿ, ನೀವು ಈರುಳ್ಳಿ ಸಿಪ್ಪೆಯನ್ನು ಬಿಡಿಸ್ತಾ ಹೋದರೆ ನಿಜವಾದ ಈರುಳ್ಳಿ ಎಲ್ಲಿದೆ? ಈರುಳ್ಳಿಯನ್ನು ಹುಡ್ಕೊಂಡು ಹೋಗಿ, ಬಿಡಿಸ್ತಾ ಬಿಡಿಸ್ತಾ ಹೋಗಿ, ಈರುಳ್ಳಿ ಎಲ್ಲಿದೆ ಅಲ್ಲಿ? ಅದು ನಿಮ್ಗೆ ಬಿಡಿಸೋಕ್ಕಾಗದೇ ಇರುವಂಥ ಸೂಕ್ಷ್ಮ ಲೇಯರ್ ಇದೆ, ಅದನ್ನು ಬಿಡಿಸೋಕ್ಕಾಗಲ್ಲ ಅಂತ ಹೇಳ್ಬೋದೇ ಹೊರತು ಅದು ಒಂದು ಲೇಯರೇ. ಅಂದರೆ ಈರುಳ್ಳಿ ಅನ್ನೋದೇ ಇಲ್ಲ, ಒಂದೊಂದೇ ಪದರನ್ನು ಕೆದಕ್ತಾ ಹೋದರೆ ಈರುಳ್ಳಿ ಇಲ್ಲ. ಹಾಗೆ ನಾನು ಅನ್ನುವಂಥದ್ದು ಒಂದೊಂದನ್ನೇ, ನಾನು ಶರೀರ, ನನ್ನ ಮನಸ್ಸ, ನನ್ನ ಬುದ್ಧಿನ, ನನ್ನ ಪ್ರತಿಭೆನ, ನನ್ನ ಜ್ಞಾನನ, ನನ್ನ ಪಿ ಎಚ್ ಡಿನ, ನಂದು ಏನೇನು ಯಾವುದೆಲ್ಲ ಒಂದೊಂದೇ ಇದಕ್ಕೆ ಉಪಾಧಿಗಳಂತ ಹೆಸರು. ಉಪಾಧಿ ಅಂದರೆ ಅಟ್ಯಾಚ್ಡ್ ಎಕ್ಸೆಸರೀಸ್. ಮೇನ್ ಎಂಜಿನ್ಗೆ ಎಕ್ಸೆಸರೀಸ್ ಹಾಕಿಬಿಟ್ಟು ಅಲಂಕಾರ ಮಾಡಿ ದೊಡ್ಡ ಕಾರ್ ಕೊಡ್ತಾರಲ್ಲ ನಿಮಗೆ, ಎಕ್ಸೆಸರೀಸ್ ಇವು. ಇವನ್ನ ಯಾವಾಗ ಒಂದೊಂದು ಸ್ಪೇರ್ ಪಾರ್ಟ್ಸನ್ನು ತೆಗೆದಿಡ್ತಾ ಬನ್ನಿ, ಅಲ್ಲಿ ಏನು ಕಾರೇ ಉಳಿಯಲ್ಲ. ಹಾಗೆ ನಿಮ್ಮ ಶರ್ಟನ್ನು ಒಂದೊಂದೇ ದಾರ ಬಿಸ್ತಾ ಬನ್ನಿ, ಶರ್ಟೇ ಇಲ್ಲ ಅಲ್ಲಿ. ದಾರಗಳಿಂದ ನಮ್ಮ ಶರ್ಟ್ ಆಗಿರೋದು, ಅಷ್ಟೋ ಎಷ್ಟೋ ದಾರಗಳಿಂದ ಒಂದೊಂದೇ ದಾರವನ್ನು ಎತ್ತಿಟ್ಟು ಬನ್ನಿ, ಅಲ್ಲಿ ಶರ್ಟ್ ಎಲ್ಲಿದೆ? ಹಾಗೆ ನಮ್ಮ ಶರೀರ ಅನ್ನುವಂಥದ್ದು ಮೆಡಿಕಲ್ ಸೈನ್ಸ್ ಪ್ರಕಾರ 15,000 trillion ಸೆಲ್ಸ್ಗಳ ಕಾಲೋನಿ.
ನಾವೇನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋದ್ರೆ ಇದನ್ನೇ ಸ್ವಾಮಿ ವಿವೇಕಾನಂದರು ಅಮೇರಿಕದ ಎಲ್ಲ ವೇದಿಕೆಗಳಲ್ಲಿ ಹೇಗೆ ಹೇಳಿದರು ಅಂದರೆ, ವೇದಾಂತದ ಸಿಂಹ, ದ ಮಾಂಕ್ ಆಫ್ ಕಮ್ಯಾಂಡಿಂಗ್ ಪ್ರೆಸೆನ್ಸ್, ವಾಸ್ಟ್ ಲರ್ನಿಂಗ್, ಸ್ಪೀಕಿಂಗ್ ಇಂಗ್ಲೀಷ್ ಲೈಕ್ ವೆಬ್ಸ್ಟರ್ಸ್ ಸ್ಪೆಸಿಮನ್ ಫ್ರಮ್ ಅನ್ಸೇವ್ಡ್ ಕಂಟ್ರಿ. ಭಾರತ ದೇಶದಿಂದ ಇಂಥ ಒಬ್ಬ ವ್ಯಕ್ತಿ ಬಂದು ಅಮೇರಿಕದ ನೆಲದಲ್ಲಿ, ಇಡೀ ಅಮೇರಿಕ ಹುಟ್ಟಿದಾಗಿನಿಂದ ಇಂಥ ಒಬ್ಬ ಜ್ಞಾನಿನೇ ಅಮೇರಿಕದಲ್ಲಿ ಓಡಾಡಿಲ್ಲ, ಇಡೀ ಅಮೇರಿಕದ ಎಲ್ಲ ಬುದ್ಧಿವಂತರನ್ನು ಒಟ್ಟಿಗೆ ಸೇರಿಸಿದರೂ ಈ ಮನುಷ್ಯನ ಹತ್ತಿರ ಬರೋದಕ್ಕೆ ಸಾಧ್ಯವಿಲ್ಲ ಅಂಥ ದೊಡ್ಡ ಜ್ಞಾನಿ. ಅಮೇರಿಕದಲ್ಲಿ ಒಂದು 20 ಜನ ಪತ್ರಕರ್ತರು ವಿವೇಕಾನಂದರನ್ನು ಒಂದಾದಮೇಲೆ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ರಂತೆ. ಅಲ್ಲಿ ಒಬ್ಬರು ಬರೆದರು ಅದನ್ನು, ಪತ್ರಕರ್ತರು, ಅವರ ಅಮೇರಿಕದ ಒಬ್ಬರು ಶಿಷ್ಯ ಬರೆದಿದ್ದಾರೆ, ಅದರನ್ನು ಡಾಕ್ಯುಮೆಂಟ್ ಮಾಡಿದ್ದಾರೆ. ಹೇಗಿತ್ತು ಅಂದರೆ ಚಿತ್ರಣ, 30 ವರ್ಷ ದಾಟದ ಭಾರತೀಯ ಯುವಕನನ್ನು ಸುತ್ತುವರೆದು ಅಮೇರಿಕದ ಬುದ್ಧಿವಂತ ವಿಜ್ಞಾನಿಗಳು, ತತ್ವಜ್ಞಾನಿಗಳು, ಪತ್ರಕರ್ತರು ಎಲ್ಲ ಒಟ್ಟಿಗೆ ಸೇರಿ ಒಂದಾದಮೇಲೆ ಒಂದು ಪ್ರಶ್ನೆಗಳನ್ನ ಎಸಿತಾ ಇದ್ದಾರೆ. ಮೊದಲು ನೋಡಿದಾಗ ಅನ್ನಿಸ್ತು, ಅಯ್ಯೋ ಪಾಪ ಅನ್ನಿಸ್ತು, ಈ ಭಾರತೀಯ ಈ ತರುಣ ಯೋಗಿಯನ್ನು ನೋಡಿ ಅಯ್ಯೋ ಪಾಪ ಅನ್ನಿಸ್ಬಿಡ್ತು, 20 ಜನ ಸೇರಿ ಆಕ್ರಮಣ ಮಾಡ್ತಾ ಇದ್ದಾರೆ ಒಂದಾದ್ಮೇಲೆ. ಅದು ಬೈಬಲ್ ಮೇಲೆ ಕೇಳ್ತಾರೆ, ಸೈನ್ಸ್ ಮೇಲೆ ಕೇಳ್ತಾರೆ, ಹಿಸ್ಟ್ರಿ ಮೇಲೆ ಕ್ವಶನ್ ಕೇಳ್ತಾರೆ, ನ್ಯೂರಾಲಜಿ, ಅನಾಟಮಿ, ಫಿಸಿಯಾಲಜಿ, ಸೆರೆಬ್ರಲ್ ಸಿಸ್ಟಮ್, ಬ್ರಹ್ಮಾಂಡ, ಪಿಂಡಾಂಡ ಎಲ್ಲ ಕ್ವಶನ್ಗಳನ್ನ ಕೇಳ್ತಾ ಇದ್ದಾರೆ, ಬೈಬಲ್ ಬಗ್ಗೆ ಕೇಳ್ತಾ ಇದ್ದಾರೆ. ಅವ್ರಿಗೆ ಇವ್ರು ಬೈಬಲ್ ಓದಿರ್ಬೇಕಾ? ಎಲ್ಲರೂ ಕೇಳ್ತಾ ಇದ್ದಾರೆ. ಆದರೆ ಒಂದೊಂದೇ ಪ್ರಶ್ನೆಗೆ ಆ ಭಾರತೀಯ ತರುಣ ಯೋಗಿ ಉತ್ತರ ಕೊಡ್ತಾ ಇರೋದನ್ನು ನೋಡಿದ ಮೇಲೆ 25 ನಿಮಿಷ ಆದಮೇಲೆ ಚಿತ್ರಣ ಬದಲಾಗಿತ್ತು. ಮೊದಲು ಅಯ್ಯೋ ಪಾಪ ಅನ್ನಿಸ್ತು ಇವ್ರು ನೋಡಿ, 25 ನಿಮಿಷ ಮೇಲೆ ಚಿತ್ರ, 25 ನಿಮಿಷ ಆದಮೇಲೆ ಚಿತ್ರ ಬದಲಾಗಿತ್ತು. ಹೇಗಿತ್ತು ಅಂದರೆ, ಒಂದು ಬೆಕ್ಕು 25 ಇಲಿಗಳ ಜೊತೆಗೆ ಚೆಲ್ಲಾಟ ಆಡ್ದಂಗಿತ್ತು. ಬೆಕ್ಕು 25 ಇಲಿ ಇದ್ರೇನು, 100 ಇಲಿ ಇದ್ರೇನು, ಹೆದರ್ಕೊಳತ್ತಾ ಬೆಕ್ಕು ಹೆದರ್ಕೊಳತ್ತಾ? ಹಾಗೆ ಜ್ಞಾನ, ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ, ಜ್ಞಾನಿ ಆದವನಿಗೆ ಎಲ್ಲ ಕಡೆ ಗೌರವ ಸಿಗತ್ತೆ. ತನ್ನ ದೇಶದಲ್ಲಿ ರಾಜನಿಗೆ ಮರ್ಯಾದೆ ಇರ್ಬೋದು, ಪ್ರಜೆಗಳು ಹೆದರ್ಕೊಂಡು ನಮ್ಮ ರಾಜ ನಮ್ಮ ರಾಜ ಅಂತ ಭಯಭಕ್ತಿಯಿಂದ ಗೌರವ ಕೊಡ್ಬೋದು. ಆದರೆ ಜ್ಞಾನಿಗೆ ಅಪರಿಚಿತ ನಾಡಿನಲ್ಲಿಯೂ ಕೂಡ ಯಾವುದೇ ಕೈಯಲ್ಲಿ ಬಿಡಿಗಾಸಿಲ್ಲದೆ ಜ್ಞಾನ ಶಕ್ತಿಯಿಂದ ಪ್ರಪಂಚವನ್ನು ಗೆದ್ದು ಬಂದಂಥವ್ರು ಯಾರಾದರೂ ಇದ್ದರೆ ಅದು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದ ಸ್ಪೋಕ್, ಅಮೇರಿಕನ್ ಸಾ ದಟ್ ದೇ ಹ್ಯಾಡ್ ಅ ನೆಪೋಲಿಯನ್ ಟು ಡೀಲ್ ವಿತ್. ಒಬ್ಬ ನೆಪೋಲಿಯನ್ ಸಾಮ್ರಾಟ ಎದುರಿಗೆ ನಿಂತ್ಕೊಂಡು ಆಜ್ಞೆ ಮಾಡ್ತಾ ಇದ್ದರೆ ಹೇಗೆ ಕಮ್ಯಾಂಡಿಂಗ್ ಇರುತ್ತಲ್ಲ ಆ ಥರ ಒಂದು. ವೆನ್ ಸ್ವಾಮಿ ವಿವೇಕಾನಂದ ಸ್ಪೋಕ್, ಅಮೇರಿಕನ್ಸ್ ಸಾ ದಟ್ ದೇ ಹ್ಯಾಡ್ ಅ ನೆಪೋಲಿಯನ್ ಟು ಡೀಲ್ ವಿತ್. ನೆಪೋಲಿಯನ್ ಜೊತೆಗೆ ನೆಪೋಲಿಯನ್ ಎದುರಿಗೆ ಬಂದರೆ ಹೇಗಿರುತ್ತೆ ಚಕ್ರವರ್ತಿ? ಹಾಗಿತ್ತು ವಿವೇಕಾನಂದರ ಶಕ್ತಿ. ಹೀ ಲಿಟ್ರಲಿ ರೇಡಿಯೇಟೆಡ್ ಸ್ಪಿರಿಚುವ್ಯಾಲಿಟಿ ಎನ್ ಅಟ್ಮಾಸ್ಫಿಯರ್ ಆಫ್ ಬೆನಿಡಿಕ್ಷನ್, ಆಫ್ ಪೀಸ್, ಆಫ್ ಪವರ್, ಆಫ್ ಇನ್ಎಕ್ಸ್ಪ್ರೆಸಿಬಲ್ ಲ್ಯೂಮಿನಾಸಿಟಿ ವಾಸ್ ಫೆಲ್ಟ್ ಬೈ ಒನ್ ಆ್ಯಂಡ್ ಆಲ್ ಹೂ ಅಟೆಂಡೆಡ್ ದಟ್ ಸ್ಪೀಚ್. ಪ್ರತಿಯೊಬ್ಬರೂ ಕೂಡ ಅಮೇರಿಕದ ಎಲ್ಲ ಬುದ್ಧಿವಂತರನ್ನು ಬೆರಗುಗೊಳಿಸಿದಂಥ ಆಧ್ಯಾತ್ಮಿಕ ಶಕ್ತಿ ಸ್ವಾಮಿ ವಿವೇಕಾನಂದರು. ಅಂಥ ಶಕ್ತಿ ಭಾರತ ದೇಶದವರು ಒಬ್ಬ ಯೋಗಿ ಮಾಡಿದರು ಅನ್ನುವಂಥ ಹೆಮ್ಮೆ ಅದು ನಮ್ಮ ಆಧ್ಯಾತ್ಮಿಕ ಶಕ್ತಿಯ ಒಂದು ದೊಡ್ಡ ಪರಂಪರೆಯನ್ನು ಸಾರಿ ಹೇಳುವಂಥದ್ದು. ಹೀಗಾಗಿ ನನ್ನ ಸಮಯ ಮುಗೀತು. ಪಾಪ ನಿಮ್ಮ ಸಮಯವನ್ನು ನಾನು ಗೌರವಿಸ್ತೇನೆ, ನಿಮ್ಮ ಇನ್ವಾಲ್ವ್ಮೆಂಟನ್ನು, ನಿಮ್ಮ ಶ್ರದ್ಧೆಯನ್ನು ನಾನು ಪ್ರಶಂಸೆ ಮಾಡ್ತೇನೆ. ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿದ್ರಾ. ಆದರೆ ಇದು ನಮ್ಮ ಜೀವನ ಪೂರ್ತಿಯಾಗಿ ಸವಾಲಾಗಿ ಸ್ವೀಕರಿಸಬಹುದಾದ ಕ್ಷೇತ್ರ ಈ ಆಧ್ಯಾತ್ಮಿಕ ಕ್ಷೇತ್ರ. ಇದರಲ್ಲಿ ದಿನಂಪ್ರತಿ ಹೊಸ ಅದ್ಭುತವಾದಂಥ ರೋಚಕವಾದಂಥ ಆಧ್ಯಾತ್ಮಿಕ ಶಕ್ತಿಯ ವೈಭವವನ್ನು ನಾವು ದಿನಂಪ್ರತಿ ಕೇಳ್ತಾನೇ ಇರ್ಬೋದು, ಹೇಳ್ತಾನೇ ಇರ್ಬೋದು. ಅಂಥ ದೊಡ್ಡ ಪರಂಪರೆಯ ವಾರಸುದಾರರು ನಾವೆಲ್ಲಾಗಿದ್ದೇವೆ. ಅದರ ಶಕ್ತಿಯ ಸಂದೇಶ ಸ್ವಾಮಿ ವಿವೇಕಾನಂದರ ಶಕ್ತಿ. ಅವರು ಹೇಳ್ತಾರೆ, ನೋ ಡೌಟ್ ಕೊಲಂಬಸ್, ಕ್ರಿಸ್ಟಫರ್ ಕೊಲಂಬಸ್ ಡಿಸ್ಕವರ್ಡ್ ದ ಸಾಯಿಲ್ ಆಫ್ ಅಮೇರಿಕಾ. ಅಮೇರಿಕವನ್ನು, ಭಾರತ ದೇಶವನ್ನು ಕಂಡುಹಿಡಿಯೋದಕ್ಕಾಗಿ ಬೈ ಹೊರಟಂಥ ವ್ಯಕ್ತಿ ಬೈ ಮಿಸ್ಟೇಕಾಗಿ ವೆಸ್ಟ್ ಹೋಗಿ ಅಮೇರಿಕಾವನ್ನು ಹುಡುಕಿಬಿಟ್ಟು ಇದೇ ಇಂಡಿಯಾ ಇಂಡಿಯಾ ಅಂತೇಳಿ ಕುಣಿದಾಡಿದ. ಅಂದರೆ ಟುಡೇಸ್ ಅಮೇರಿಕಾ ಈಸ್ ಅ ಬಾಯ್ ಪ್ರೊಡಕ್ಟ್ ಆಫ್ ಇಂಡಿಯನ್ ಇನ್ವೇಷನ್ ಅಂತ ಹೇಳ್ಬೋದು ನೀವು ಧೈರ್ಯವಾಗಿ. ಇವತ್ತಿನ ಅಮೇರಿಕಾ ಭಾರತ ದೇಶವನ್ನು ಕಂಡುಹಿಡಿಯೋದಕ್ಕೆ ಹೊರಟಂಥ ಸಂದರ್ಭದಲ್ಲಿ ಒಂದು ಉಪ ಉತ್ಪನ್ನವಾಗಿ ದೊರಕಿದಂಥ ಭೂಭಾಗವೇ ಅಮೇರಿಕಾ. ಎಷ್ಟು ಹೆಮ್ಮೆ ಇದೆ, ನೀವು ಹೆಮ್ಮೆಯಿಂದ ಹೇಳ್ಕೋಬೇಕು. ಇದನ್ನು ಚರಿತ್ರೆಯಲ್ಲಿ ದಾಖಲಾಗಿದೆ ಅದು.
ಎಷ್ಟೋ ನಾವಿಕರು, ಪೋರ್ಚುಗೀಸ್ ನಾವಿಕರು ಎಷ್ಟೊಂದು ಜನ ಪ್ರಯತ್ನ ಪಟ್ಟರು ಭಾರತಕ್ಕೆ ಭೂಮಾರ್ಗ ಜಲಮಾರ್ಗ ಕಂಡುಹಿಡಬೇಕು ಅಂತ. ಯಾಕೆ ಭಾರತಕ್ಕೆ ಇತಿಹಾಸ ಓದ್ಬೇಕು ನೀವೆಲ್ಲ. ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯುವಂಥ ಅನಿವಾರ್ಯತೆ ಅವ್ರಿಗೆ ಯಾಕೆ ಬಂತು? ಯಾಕಂದರೆ ಟರ್ಕರು ಅಲ್ಲಿ ಭೂಭಾಗವನ್ನು ಆ ಕಡೆಯಿಂದ ಬರ್ತಿದ್ರಲ್ಲ ಟರ್ಕರು, ಅದನ್ನು ಬಂದ್ ಮಾಡಿದ್ರು ಅವರು. ನಮ್ಮ ದೇಶದಿಂದ ನಾವು ದಾರಿ ಬಿಟ್ಕೊಡಲ್ಲ ಅಂದಾಗ, ಈಗ ನಿಮ್ಮ ಹೊಲಕ್ಕೆ ಹೋಗೋದಕ್ಕೆ ಒಂದು ದಾರಿ ಇತ್ತು, ಅದನ್ನು ಬಿಟ್ಕೊಡಲ್ಲ ಅಂದಾಗ ನೀವು ಇನ್ನೊಂದು ದಾರಿಯನ್ನು ಹುಡುಕ್ತಿರಲ್ಲ ಹಾಗೆ ಅಷ್ಟೇ. ಅದಕ್ಕಾಗಿ ಅವರು ತಮ್ಮ ಭೂಭಾಗವನ್ನು ನಾವು ಈ ಕಡೆಯಿಂದ ಏಷ್ಯಾಗೆ ಹೋಗೋದಕ್ಕೆ ನಿಮಗೆ ದಾರಿನೇ ಬಿಟ್ಕೊಡಲ್ಲ ಅಂತಂದರು. ಆವಾಗ ಪೋರ್ಚುಗೀಸರು ಇಂಡಿಯಾಗೆ ಬರಲೇಬೇಕು, ಯಾಕಂದರೆ ಅಷ್ಟು ಸಂಪದ್ಭರಿತವಾದಂಥ ರಾಷ್ಟ್ರ, ಸಂಪತ್ತು ಮತ್ತು ಜ್ಞಾನದಿಂದ ಇಡೀ ಜಗತ್ತಿನ ಬುದ್ಧಿವಂತರನ್ನು ವ್ಯಾಪಾರಿಗಳನ್ನು ಆಕರ್ಷಿಸ್ತಿದ್ದಂಥ ಭಾರತ, ಅವರನ್ನು ಪೋರ್ಚುಗೀಸರು ಹೆಗಾರು ಮಾಡಿ ಒಬ್ಬರಲ್ಲ ಒಬ್ಬರು ಎಷ್ಟೋ ಜನ ಪ್ರಯತ್ನ ಪಟ್ಟರು. ಆ ಎಷ್ಟೋ ಜನ ಪ್ರಯತ್ನ ಪಟ್ಟಿದ್ರಲ್ಲಿ ಕೊಲಂಬಸ್ಸು ಅವನು ಇಂಡಿಯಾ ಹುಡುಕ್ತಾ ಬಂದ, ಆದರೆ ಬೈ ಮಿಸ್ಟೇಕಾಗಿ ವೆಸ್ಟ್ ಹೋಗಿಬಿಟ್ಟು ಅಲ್ಲಿ ಹೋಗಿ ಎಲ್ಲೋ ತಲುಪಿದ ಅಮೇರಿಕಾಗೆ. ಅದೇ ಇಂಡಿಯಾ ಇಂಡಿಯಾ ಅಂದ್ಕೊಂಡು ಕುಣಿದಾಡ್ಬಿಟ್ಟ. ಆಮೇಲೆ ಎಷ್ಟೋ ದಿನ ಆದಮೇಲೆ ಗೊತ್ತಾಯಿತು ನಾನು ಕಂಡು ಹಿಡಿದಿದ್ದು ಇಂಡಿಯಾ ಅಲ್ಲ, ಅದಕ್ಕೆ ಅವ್ರಿಗೆ ರೆಡ್ ಇಂಡಿಯನ್ ಅಂತ ಕರೀತಾರೆ. ಸೊ ಅಮೇರಿಕಾ ನೋ ಡೌಟ್ ಕೊಲಂಬಸ್ ಡಿಸ್ಕವರ್ಡ್ ದ ಸಾಯಿಲ್ ಆಫ್ ಅಮೇರಿಕಾ, ಭೂಭಾಗವನ್ನು ಕಂಡುಹಿಡಿದ ಅಮೇರಿಕಾದ ಇದು ಈ ವಾಕ್ಯ. ಸ್ವಾಮಿ ವಿವೇಕಾನಂದರು ಕೂಡ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಿದ್ದು ಈ ಅಮೇರಿಕಾ ಕೊಲಂಬಸ್ಸನ್ನು ಕಂಡುಹಿಡಿದಂಥ 400 ವರ್ಷಗಳ ಒಂದು ಆಚರಣೆಗೋಸ್ಕರ ಒಂದು ದೊಡ್ಡ ರಿಲಿಜಿಯಸ್ ಕಾನ್ಫರೆನ್ಸ್ ರೆಡಿಯಾಗಿತ್ತು ಅವಾಗ. ಕೊಲಂಬಸ್ ಡಿಸ್ಕವರಿ ಆಫ್ ಅಮೇರಿಕಾ 400 ಇಯರ್ಸ್ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಅದರ ಅಂಗವಾಗಿ ಚಿಕಾಗೋ ಸರ್ವಧರ್ಮ ಸಮ್ಮೇಳನ ನಡೀತು. ಅಲ್ಲಿ ಸ್ವಾಮಿ ವಿವೇಕಾನಂದರು ಹೋಗಿ ಮಾತಾಡಿದರು, ಅಲ್ಲಿ ದೊಡ್ಡ ಚರಿತ್ರೆ ನಿರ್ಮಾಣವಾಯಿತು. ಅದರ ಕಥೆ ನಾನು ಹೇಳ್ತಾ ಇರೋದು, ನೋ ಡೌಟ್ ಕೊಲಂಬಸ್ ಡಿಸ್ಕವರ್ಡ್ ದ ಸಾಯಿಲ್ ಆಫ್ ಅಮೇರಿಕಾ, ಬಟ್ ವಿವೇಕಾನಂದ ಡಿಸ್ಕವರ್ಡ್ ದ ಸೋಲ್ ಆಫ್ ಅಮೇರಿಕಾ, ಅಮೇರಿಕದ ಆತ್ಮವನ್ನು ಕಂಡುಹಿಡಿದ ಅದು ಸ್ವಾಮಿ ವಿವೇಕಾನಂದರ ತಾಕತ್ತು ಅಂತ. ಸ್ವಾಮಿ ವಿವೇಕಾನಂದರ ಬಗ್ಗೆ ನೀವು ತಿಳ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ನಿಮ್ಮ ಎಲ್ಲ ಪ್ರತಿಯೊಬ್ಬರು ಓದಬೇಕು ಅದನ್ನು. ವಿವೇಕಾನಂದರ ಬಗ್ಗೆ ತಿಳ್ಕೊಳ್ಳೋದಂದರೆ ಭಾರತ ದೇಶದ ಸಮಗ್ರ ಇತಿಹಾಸ, ಅಧ್ಯಾತ್ಮ, ಪರಂಪರೆ, ವೈಭವ, ಇಡೀ ಸಮಗ್ರ ಭಾರತವನ್ನೇ ಅಧ್ಯಯನ ಮಾಡಿದಂತೆ. ಹಿ ವಾಸ್ ಅ ಕಂಡೆನ್ಸ್ಡ್ ಇಂಡಿಯಾ, ಇಡೀ ಭಾರತವೇ ಸಂಕ್ಷಿಪ್ತ ಕಂಡೆನ್ಸರ್ ಆದರೆ ಹೇಗಿರುತ್ತೆ, ಅದು ಸ್ವಾಮಿ ವಿವೇಕಾನಂದರು. ಅಂತ ಸ್ವಾಮಿ ವಿವೇಕಾನಂದರ ಬಾಯಲ್ಲಿ ಬರೀ ಭಾರತ ಭಾರತ ಭಾರತ. ಯಾವ ಭಾರತೀಯ ಆರ್ಯ ಋಷಿಗಳ ಜ್ಞಾನ ಸಂಪತ್ತಿಗೆ ಹೋಲಿಸಿದಲ್ಲಿ ಇಂದಿನ ಆಧುನಿಕ ನವನವ ಅನ್ವೇಷಣೆಗಳು ಕೂಡ, ವಿಜ್ಞಾನಿಕ ವೈಜ್ಞಾನಿಕ ನವನವ ಅನ್ವೇಷಣೆಗಳು ಕೂಡ ಅತಿ ಚಿಕ್ಕ ಮಕ್ಕಳ ಆಟಿಕೆ ಸಾಮಾನುಗಳಂತೆ ನಗಣ್ಯವಾಗಿ ನೆಗ್ಲಿಜಿಬಲ್ ಆಗಿ ಕಾಣುತ್ತೋ, ಅಂಥ ಶ್ರೇಷ್ಠ ಸಂಪತ್ತನ್ನು ಜಗತ್ತಿಗೆ ಧಾರೆ ಎರೆದುಕೊಟ್ಟಂಥ ಭವ್ಯ ಭಾರತದ ಪರಂಪರೆಗೆ ಸೇರಿದ ವ್ಯಕ್ತಿ ನಾನು ಅಂತ ವಿವೇಕಾನಂದರು ಹೆಮ್ಮೆಯಿಂದ ಹೇಳಿಕೊಂಡ್ರು ಅಮೇರಿಕದಲ್ಲಿ. ಅಂಥ ಹೆಮ್ಮೆ ನೀವು ನಿಮ್ಮ ಭಾರತೀಯ, ಅವರು ಅಮೇರಿಕದವ್ರಿಗೆ ಹೇಳ್ತಾರೆ ನಿಮ್ಮ ಪೂರ್ವಜರು ಗ್ರೇಟ್ ಗ್ರೇಟ್ ಅಂತ ಹೇಳ್ಕೊತಿದ್ದೀರಲ್ಲ, ನಿಮ್ಮ ಪೂರ್ವಜರು ದರೋಡೆಕೋರರಾಗಿದ್ದರು, ಇನ್ನೊಬ್ಬರು ಸಂಪತ್ತನ್ನು ಲೂಟಿ ಮಾಡ್ತಾಯಿದ್ರು, ನಮ್ಮ ಪೂರ್ವಜರು ಋಷಿಗಳಾಗಿದ್ದರು, ನೀವು ದರೋಡೆಕೋರರಿಗೆ ಎಷ್ಟು ಹೆಮ್ಮೆಯಿಂದ ಎದೆಬ್ಬಿಸಿ ನಮ್ಮ ಪೂರ್ವಜರು ಗ್ರೇಟ್ ಅಂತ ಹೇಳ್ಕೊತಿದ್ದೀರಲ್ಲ, ನಮ್ಮ ಪೂರ್ವಜರು ಜ್ಞಾನಿಗಳು ಋಷಿಗಳಾಗಿದ್ದರು, ನಾವಿನ್ನು ಎಷ್ಟು ಹೆಮ್ಮೆಯಿಂದ ಹೇಳ್ಕೋಬೇಕು ಅಂತ ವಿವೇಕಾನಂದರು ಅವರು ಸವಾಲು ಹಾಕಿದರು. ಹಾಗೆ ವಿವೇಕಾನಂದರು ಹೇಳ್ತಾರೆ, ಐ ಆಮ್ ದ ಪ್ರೌಡೆಸ್ಟ್ ಹ್ಯೂಮನ್ ಬೀಯಿಂಗ್ ಆನ್ ದಿಸ್ ಸರ್ಫೇಸ್ ಆಫ್ ಅರ್ತ್, ನನ್ನಷ್ಟು ಅದೃಷ್ಟಶಾಲಿ ಹೆಮ್ಮೆಯ ಮತ್ತು ಒಂದು ಅತ್ಯಂತ ಒಂದು ಜಂಬದ ಮತ್ತು ಹೆಮ್ಮೆಯ ಅಭಿಮಾನಪೂರ್ವಕವಾಗಿ ನಾನು ಹೇಳ್ಕೊತೀನಿ, ನನ್ನಷ್ಟು ಹೆಮ್ಮೆ ಇರುವಂಥ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ. ಯಾಕೆಂದರೆ ನೀವು ಪಾಶ್ಚಿಮಾತ್ಯರು ಎಷ್ಟು ಹೆಚ್ಚು ಸಾಮಾನುಗಳನ್ನು, ವಸ್ತುಗಳನ್ನು, ಹಣವನ್ನು, ಸಂಪತ್ತನ್ನು ಬಳಸಿಕೊಂಡು ಮನುಷ್ಯ ಸುಖವಾಗಿರಬಹುದು ಅಂತ ನೀವು ಕಂಡು ಹಿಡಿದ್ರೆ, ನಾವು ಭಾರತೀಯರು ಎಷ್ಟು ಕಡಿಮೆ ವಸ್ತುಗಳನ್ನು ಬಳಸಿಕೊಂಡು ಕಡಿಮೆ ವಸ್ತುಗಳಿಂದಲೇ ಮನುಷ್ಯ ಸಂತೋಷವಾಗಿರ್ಬೋದು ಅನ್ನೋದನ್ನು ಕಂಡು ಹಿಡಿದಂಥ ವ್ಯಕ್ತಿಗಳ ಜನಾಂಗ ನಮ್ಮದು ಅಂತ ಹೇಳಿದರೆ ಹೆಮ್ಮೆಯಿಂದ. ಅರ್ಥ ಆಯ್ತಾ ನಿಮಗಿದು? ವೆಸ್ಟರ್ನ್ ಸಂಸ್ಕೃತಿ ಹೆಂಗಂದರೆ ಹೆಚ್ಚು ಜಾಸ್ತಿ ವಸ್ತುಗಳನ್ನು ಬಳಸಿ, ಅದು ಇರಲಿ ಎ ಸಿ ಇರಲಿ, ಹೀಟರ್ ಇರಲಿ, ಕೂಲರ್ ಇರಲಿ, ಒಂದು ಕಾರ್ ಇರಲಿ, 4 ಕಾರ್ ಇರಲಿ, ಅದೊಂದಿರಲಿ ಇದೊಂದಿರಲಿ, ಎಷ್ಟು ಸಾಕ್ಸ್ ಇರಲಿ, ಎಲ್ಲ ವಸ್ತುಗಳನ್ನು ಬಳಸ್ಕೊಂಡು ಮನುಷ್ಯ ಸುಖ ಪಡೋದು, ನಾಲಿಗೆಗೆ ಸುಖ, ಶರೀರಕ್ಕೆ ಸುಖ, ಏನೇನು ಬೇಕು ಎಲ್ಲ ವಸ್ತುಗಳನ್ನು ಪಡೆಯೋದು. ವಸ್ತುಗಳು ಬೇಕಂದರೆ ಹಣ ಬೇಕು, ಕರೆನ್ಸಿ ಬೇಕು, ಡಾಲರ್ ಬೇಕು, ಜಾಸ್ತಿ ಸಂಪತ್ತು ಬೇಕು. ಅಷ್ಟು ವಸ್ತುಗಳ ಸಂಗ್ರಹಣೆ ಮೂಲಕ ಮನುಷ್ಯ ಸುಖವಾಗಿರ್ಬೋದು ಅಂತ ನೀವು ಪ್ರತಿಪಾದನೆ ಮಾಡಕ್ಕೆ ಹೊರಟ್ರಿ. ಕಡಿಮೆ ವಸ್ತುಗಳನ್ನು, ನಮ್ಮ ಹಿಮಾಲಯದಲ್ಲಿ ಭಾರತೀಯ ಯುಗಗಳು ಲಂಗೋಟಿ ಮೇಲೆ ಕೌಪಿನದ ಮೇಲೆ ಇದ್ಕೊಂಡು ತಪಸ್ಸು ಮಾಡಿ ಜಗತ್ತನ್ನೇ ಬೆರಗುಗೊಳಿಸಿದಂಥ ಭಾರತೀಯ ಸಂಸ್ಕೃತಿ ನಮ್ಮದು. ಅವರು ಜ್ಞಾನ ಕೊಟ್ಟರು, ಅವರು ಒಂದು ಸಂಸ್ಕೃತಿ ಕಟ್ಟಿದರು, ಅಂಥ ಸಿವಿಲೈಜೇಷನ್, ಅಂಥ ನಾಗರಿಕತೆ, ಭವ್ಯ ಪರಂಪರೆ, ಆ ಹೆಮ್ಮೆಯ ಭಾರತೀಯ ಪರಂಪರೆಯ ವಾರಸುದಾರ ನಾನು ಅನ್ನುವಂಥ ಹೆಮ್ಮೆ ನನಗಿದೆ ಅಂತ ವಿವೇಕಾನಂದರು ಹೇಳಿದರು. ಆ ಹೆಮ್ಮೆ ನಮ್ಮ ನಿಮ್ಮೆಲ್ಲರಲ್ಲಿ ಮೂಡಿ ಬರಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಹರಿ ಓಂ ಸತ್ ಸತ್ ಸತ್.
ಪಿ ಎಂ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.